ಥೈರಾಯ್ಡ್ ಅಂದರೆ ನಮ್ಮ ಮೆಟಾಬಾಲಿಸಮ್, ಏಜಿಂಗ್, ನಿಮ್ಮ ಕೆಲವರಿಗೆ ಥೈರಾಯ್ಡ್ ಜಾಸ್ತಿ ಆದಾಗ ದಪ್ಪ ಆಗ್ಬಿಡ್ತಾರೆ, ಕೆಲವರು ಥೈರಾಯ್ಡ್ ಜಾಸ್ತಿ ಆದರೆ ಥೈರಾಯ್ಡ್ ಕಡಿಮೆ ಆಗಿಬಿಟ್ಟರೆ ತೆಳ್ಳಗಾಗ್ಬಿಡ್ತಾರೆ. ಸೊ ನಮ್ಮ ದೇಹದ ಮೆಟಾಬಾಲಿಸಮ್ ಮೇಂಟೈನ್ ಮಾಡೋ ಚಕ್ರ ಇದು ವಿಶುದ್ಧಿ. ಇದರ ಮೂಲ ಬೀಜ ಮಂತ್ರ ಹಮ್. ಓಕೆ, ಎಲ್ಲ ಬೀಜ ಮಂತ್ರ ಹೇಳ್ಕೊಡಿದೆಲ್ಲ ಎಂ ಲಂ ಚಾಂಟ್ ಮಾಡೋದು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇದರ ಇದು ನಮ್ಮ ಕುತ್ತಿಗೆ ಕಂಠ ಇದೆಯಲ್ಲ, ನಮ್ಮದು ಎಕ್ಸ್ಪ್ರೆಷನ್, ಇದು ವ್ಯಕ್ತ ಮಾಡೋದು. ಏನು ವ್ಯಕ್ತ ಮಾಡ್ತೇನೆ ನಾನು, ನಮ್ಮ ಜೀವನದಲ್ಲಿ ಏನೇನಾಗ್ತದೆ ಅದನ್ನು ವ್ಯಕ್ತ ಮಾಡ್ತೇನೆ ಜೀವನಕ್ಕೆ, ರೈಟ್. ಸೊ ನಾನು ಮತ್ತು ನನ್ನ ಎಕ್ಸ್ಪ್ರೆಷನ್, ನಾನು ಮತ್ತು ನಾನು ವ್ಯಕ್ತ ಮಾಡೋದು. ಹೌದಲ್ಲ, ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಒಬ್ಬ ಆರ್ಟಿಸ್ಟ್ ಇದ್ದಾನೆ, ಚಿತ್ರಕಾರ, ಅವನು ವ್ಯಕ್ತ ಮಾಡೋದನ್ನು ಚಿತ್ರ, ಅವನದು ಅವನ ಚಿತ್ರಕಾರ ಚಿತ್ರ, ಕರೆಕ್ಟಾ? ವ್ಯಕ್ತ ಆಗೋದು ಚಿತ್ರ. ಸೊ ಹಾಗಿದ್ರೆ ನಿಮ್ಮ ಎಕ್ಸ್ಪ್ರೆಷನ್ ಏನು ನಿಮ್ಮ ಲೈಫಲ್ಲಿ? ನಾವೇನು ಮಾಡ್ತೇವೆ, ನನ್ನ ಎಕ್ಸ್ಪ್ರೆಷನ್ನೇ ನಾನು ಅಂತ ತಿಳ್ಕೊಂಡ್ಬಿಡ್ತೇವೆ. ರೈಟ್. ಅದಕ್ಕೆ ಸೊ ನನ್ನ ಎಕ್ಸ್ಪ್ರೆಷನ್ ಏನು ಅಂತ, ನಿಮ್ಮ ಎಕ್ಸ್ಪ್ರೆಷನ್ ಏನು? ನಾನು ಹೀಗೆ ಮಾಡ್ತೇನೆ ಅಂತ ಹೇಳಬೇಡಿ, ಯಾಕಂದ್ರೆ ನನಗೆ ಏನಾಗ್ತದೆ ಅದು, ನಾನು ನಿಮ್ಮ ಹತ್ರ ಕೂತ್ಕೊಂಡಾಗ ಮಾತ್ರ ನನಗೆ ತಲೆ ಐಡಿಯಾ ಬರ್ತವೆ, ಇದ್ರೆ ಐಡಿಯಾ ಬರೋಲ್ಲ. ನಾನು ಕೂತ್ಕೊಂಡ್ರೆ ಅದು ಇದೇ ಆಗೋಲ್ಲ, ಏನದು ಕೆಲಸ ಆಗೋಲ್ಲ. ಸ್ಟೂಡೆಂಟ್ಗಳು ಎದುರುಗಡೆ ಕೂತ್ಕೊಂಡಾಗ ಅದು ತಕ್ಕನೆ ಸ್ಟಕ್ಕಂತ ಐಡಿಯಾಗಳು ಬರ್ತವೆ, ಅದಕ್ಕೆ ಬರ್ತಾ ಇರೋದು ಎಲ್ಲ ಐಡಿಯಾಗಳು. ಸೊ ಎಕ್ಸ್ಪ್ರೆಷನ್ಗೂ ಎಕ್ಸ್ಪ್ರೆಷನ್ ಮಾಡುವನಿಗೂ ಬೇರೆ ವ್ಯತ್ಯಾಸ ಇದೇನಪ್ಪ? ಸೊ ಎಕ್ಸ್ಪ್ರೆಷನ್ ಅಂದರೆ ವ್ಯಕ್ತ ಮಾಡೋದು ಮತ್ತು ವ್ಯಕ್ತ ಮಾಡೋನು, ಇದಕ್ಕೆ ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇದೆ? ಉಷಾ, ವ್ಯಕ್ತ ಮಾಡೋನಿಗೂ ಎಕ್ಸ್ಪ್ರೆಷನ್ಗೂ ವ್ಯಕ್ತ ಮಾಡೋನಿಗೆ ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ? ತಂದೆ ಅಂತ ಅಂದ್ಕೊಳ್ತಾರೆ ಅಲ್ವಾ? ಈಗ ನಾವೇನು ಮಾಡ್ತೇವೆ, ನಮ್ಮ ಎಕ್ಸ್ಪ್ರೆಷನ್ ಮತ್ತು ನಾವು ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ವಿ ಕನ್ಫ್ಯೂಸ್ ಅವರ್ ಎಕ್ಸ್ಪ್ರೆಷನ್ ವಿತ್ ಮೀ. ಈಗ ಉದಾಹರಣೆ ಒಂದು ಹೇಳ್ತಾರೆ, ಒಬ್ಬ ಆಟೋ ರಾಜ ಅಂತಿದ್ದ, ಅವ್ನು ಭಾಳ ಆಟೋ ಬಿಡಿದ್ರೆ ಭಾಳ, ಅವ್ನು ಸಕ್ಕ ಡ್ರೈ ಅಂತ ಆಟೋ ಬಿಟ್ಕೊಂಡು ಹೋಗ್ತಿದ್ದ, ಜನ ಎಲ್ಲ ಅವ್ನಿಗೆ ಆಟೋ ರಾಜ ಅಂತ ಹೇಳಿ ಕರೀತಿದ್ರು. ಅವನು ಒಂದು ದಿವಸ ಏನು ಮಾಡಿದ, ದುಡ್ಡು ತಗೊಂಡ, ದುಡ್ಡು ಸ್ವಲ್ಪ ಜಾಸ್ತಿ ಕೊಟ್ಟು ಮಾಡಿದ, ನಾನು ಆಟೋ ರಾಜ ಆಗಲ್ಲ, ನಾನು ಪೈಲಟ್ ರಾಜ ಆಗ್ತೀನಿ ಅಂತ. ಸೊ ವಿಮಾನ ಬಿಡಿಸಿ ಮಾಡಿದ, ಓಕೆ, ದುಡ್ಡು ಒಟ್ಟು ಮಾಡಿಕೊಂಡು. ಈಗ ಒಂದು ಪೈಲಟ್ ರಾಜ ಆದ ಅಲ್ವಾ? ಸೊ ಇದರಲ್ಲಿ ಒಂದು ಎಕ್ಸ್ಪ್ರೆಷನ್ ಏನು, ಅವನು ಯಾರು? ಎಕ್ಸ್ಪ್ರೆಷನ್ ಏನು, ಅವನು ಯಾರು? ಡ್ರೈವಿಂಗ್ ಇಸ್ ಎಕ್ಸ್ಪ್ರೆಷನ್ ಅಲ್ವಾ?
So driving kelsa. Driving auto is a kelsa. Driving plane is also kelsa. Correct? So avan driver raja adu pilot raja kuda avan enu badlavane adna illa ha avan yaro driver avane avane but iga pilot raja kuda nane pilot raja adu kodthu helthane expression change adu avan change adna ha avan bhavane change samajana status change ha but samajana status change avane enu change adna avan avane ha avane hodalla ha so neevu matra iga heng sarku nane heng sarku tilkondu tiradtidra ಹೆಂಗ್ಸಿನ ಕೆಲಸ ಮಾಡಿಸು ಮಾಡ ಒಳ್ಳೆ ಅಯ್ಯೋ ನಾನು ದೇಹ ಇಟ್ಕೊಂಡು ಅವನು ಆಟೋ ಡ್ರೈವ್ ಮಾಡ್ತಾನೆ ನೀನು ದೇಹ ಡ್ರೈವ್ ಮಾಡ್ತೀರ ಸೊ ದೇಹ ಡ್ರೈವ್ ಮಾಡ್ಕೊ ಅವನು ಆಟೋ ರಾಜ ಆಗ್ಬಿಟ್ಟ ನೀವು ದೇಹ ದೇಹ ನಾನೇ ದೇಹ ಆಗ್ಬಿಟ್ರ ಹಾಂ ಸೊ ಅವನು ಆಟೋ ಡ್ರೈವ್ ಮಾಡ್ತಿದ್ದ ಆಟೋ ರಾಜ ಆಟೋ ಡ್ರೈವಿಂಗ್ ಆಟೋ ರಾಜ ಓಕೆ ಸೊ ನೀವು ಬಾಡಿ ಡ್ರೈವಿಂಗ್ ಬಾಡಿ ಮೈಂಡ್ ಡ್ರೈವಿಂಗ್ ಬಾಡಿ ಮೈಂಡ್ ಇಂಟೆಲೆಕ್ಟ್ ಡ್ರೈವಿಂಗ್ ಸೊ ನೀವೇನಾಗ್ಬಿಟ್ರಿ ಬಾಡಿ ಮೈಂಡ್ ಇಂಟೆಲೆಕ್ಟ್ ಆಗ್ಬಿಟ್ರಿ ಪಾಪ ಸೊ ಇವನು ಪಾಪ ಆಟೋ ರಾಜ ಅಂತ ಗೊತ್ತಿದೆ ಅವ್ನು ಅಟ್ಲೀಸ್ಟ್ ಆಟೋ ರಾಜ ಅಂತ ಗೊತ್ತೆ ಅವ್ನ ಎಕ್ಸ್ಪ್ರೆಷನ್ ಅವನಂತ ಗೊತ್ತಿದೆ ಅಟ್ಲೀಸ್ಟ್ ಅವ್ನಿಗೆ ಗೊತ್ತಾದ ಗೊತ್ತಿದೆ ನೀವು ಡ್ರೈವಿಂಗ್ ಮಾಡಿದ ವೆಹಿಕಲ್ ಅಂತ ನಾನು ತಿಳ್ಕೊಂಡು ತಿಳ್ಬಿಟ್ಟಿರಲ್ಲ ಅಲ್ಲ ಇದನ್ನು ಮುಕ್ತಿಸಬೇಕಂದ್ರೆ ಯಾರಿಗೆ ಮುಕ್ತಿಸಬೇಕು ವೆಹಿಕಲ್ ಯಾವುದು ನಾನು ಯಾವುದು ಅಂತ ಗೊತ್ತಿರಬೇಕು ನಿಮಗೆ ಅದಕ್ಕೆ ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಅಯ್ಯೋ ಗಾಡನ ಇದೆಯಲ್ಲಿ ದೇಹ ಇಲ್ಲ ಇದರಲ್ಲಿ ಇದು ಸ್ವಪ್ನದಲ್ಲಿ ಇನ್ನೊಂದು ದೇಹ ಅಂತ ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟರು ಪುನಃ ನನಗೆ ಅಜ್ಞಾನ ಹೋಗಿಲ್ಲ ಅಂತ ಹೇಳಿ ನಾನೇನು ಹೇಳಿ ವ್ಯಕ್ತಿಗೂ ಅವನ ಎಕ್ಸ್ಪ್ರೆಷನ್ಗೂ ವ್ಯತ್ಯಾಸ ಗೊತ್ತಾಗಬೇಕು ಬೇಡ ನಿಮಗೆ ನನಗೆ ಆತ್ಮ ಸಿಗಬೇಕು ಅಂತ ಹೇಳ್ತಾರೆ ಯಾರಿಗೆ ಆತ್ಮ ಸಿಗಬೇಕು ನೀವು ಆತ್ಮ ಎಲ್ಲಿ ಹೋಗಿದೆ ಅಯ್ಯೋ ನೀವು ನಾನು ವೆಹಿಕಲ್ ಅಂತ ಹೇಳ್ಕೊಂಡು ನಾನು ಕೂತ್ಕೊಂಡ್ರೆ ನಾನೇನು ಯಾರೇನು ಮಾಡೋಕ್ಕಾಗುತ್ತೆ ಸೊ ವೆಹಿಕಲ್ ಇದೆ ದೇಹ ವೆಹಿಕಲ್ ಇದೆ ಮನಸ್ಸು ವೆಹಿಕಲ್ ಇದೆ ಬುದ್ಧಿ ವೆಹಿಕಲ್ ಇದೆ ಆದರೆ ಅದನ್ನು ಓಡಿಸ್ತಾ ಇರೋ ನಾನು ಶುದ್ಧ ನಾನು ಆ ನಾನು ಬೇರೆ ಈ ವೆಹಿಕಲ್ ಬೇರೆಪ್ಪ ಅದನ್ನು ಯಾಕೆ ಮಿಕ್ಸ್ ಮಾಡ್ಕೊಳ್ತೀರಾ ಅಲ್ಲ ಅದು ಓಡಿಸೋವಾಗ ಅದು ವೆಹಿಕಲ್ಲು ಬಾಡಿ ಮೈಂಡು ಡ್ಯಾಮೇಜ್ ಆಗ್ತಾ ಇರುತ್ತೆ ಆಗುತ್ತೆ ನಿಮ್ಗೇನಾಗುತ್ತೆ ಅದು ಆಕ್ಷನ್ ಸೊ ಆಟೋ ರಾಜ ಪೈಲಟ್ ರಾಜ ಯಾವಾಗ ಆದ ಅವನು ಅದು ವ್ಯವಹಾರ ಪ್ರಪಂಚ ದೃಷ್ಟಿಯಿಂದ ಅದು ವ್ಯವಹಾರ ಪ್ರಾತಿಭಾಸಿಕ ಎರಡು ಮಿಕ್ಸ್ ಆಗುತ್ತೆ ವ್ಯವಹಾರ ಮಾಡಕ್ಕೆ ಯು ಹ್ಯಾವ್ ಟು ಥಿಂಕ್ ನೋ ಸೊ ದಟ್ ಥಿಂಕಿಂಗ್ ಇಸ್ ವಾಟ್ ಇಸ್ ಗೆಟಿಂಗ್ ಇನ್ ಟು ಟ್ರಬಲ್ ಥಿಂಕಿಂಗ್ ಇಸ್ ವಾಟ್ ಇಸ್ ಗೆಟಿಂಗ್ ಇನ್ ಟು ಟ್ರಬಲ್ ಅಲ್ವಾ ಹೌದಲ್ಲ ಸೊ ವ್ಯವಹಾರ ಮಾಡಕ್ಕೆ ಪ್ರಭುಜಿ ವ್ಯವಹಾರ ಮಾಡಕ್ಕೆ ಯೋಚನೆ ಮಾಡ್ಲೇಬೇಕಲ್ವಾ ಅವಾಗ ಯೋಚನೆ ಮಾಡ್ಬೇಕಾದ್ರೆ ಅದು ಸಿನಾರಿಯೋಸ್ ಎಲ್ಲ ಡೆವಲಪ್ ಆಗ್ಬಿಡುತ್ತೆ ತಲೆನಲ್ಲಿ ಬಟ್ ನೀವು ಯಾವ ಬದಲಾವಣೆ ಆಗ್ಬಿಟ್ಟಿದ್ದೆ ಪ್ರಶ್ನೆ ಬದಲಾವಣೆ ಯಾವಾಗ್ಲೂ ದೇಹ ನಾನು ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತೀನಿ ನಾನು ಕೇಳ್ತಾ ಇರೋದು ರಾಜನಿಗೆ ಏನಾದ್ರಾಯ್ತಾ ಪೈಲಟ್ ಆಕ್ಸಿಡೆಂಟ್ ಆದ್ರೆ ಪೈಲಟ್ ಏನಾದ್ರಾಯ್ತಾ ಆತ್ಮನಿಗೆ ಏನಾಗುತ್ತೆ ನಿಮ್ಗೆ ಏನಾಗುತ್ತೆ ಹೆಚ್ಚದಲ್ಲಿ ಕನಸಲ್ಲಿ ಗಾರ್ಡನ್ ಇದೆಲ್ಲ ಒಂದೇ ಇದಿಲ್ಲ ಕ್ಲಾರಿಟಿ ವಿಲ್ ಕಮ್ ಲೇಟರ್ ಇನ್ ರಿಟ್ರೋಸ್ಪೆಕ್ಟ್ ಬಟ್ ವೆನ್ ಇಟ್ ಇಸ್ ಇನ್ವಾಲ್ವ್ಡ್ ಇನ್ ದ ಆಕ್ಷನ್ ಇಸ್ ಹ್ಯಾಪನಿಂಗ್ ದ ಬೇಸ್ ವಿಲ್ ಬಿ ಫೋರ್ಗಾಟನ್ ಯಾ ಅಲ್ಲಪ್ಪ ಆರ್ ಮೇಬಿ ಇಟ್ ಡಸಂಟ್ ಮ್ಯಾಟರ್ ಯು ಹ್ಯಾವ್ ಟು ಆಕ್ಟ್ ಅಷ್ಟೇ ಇಸ್ ದಟ್ ರೈಟ್ ಸಿ ವೆನ್ ಯು ಆಕ್ಟ್ ದೇರ್ ಇಸ್ ನೋ ಆಕ್ಟರ್ ಜಸ್ಟ್ ದ ಆಕ್ಷನ್ ದೇರ್ ಇಸ್ ಆಕ್ಷನ್ ಫೈನ್ ಆಯ್ತಾ ಹೊರಗೆ ಬಂದ್ಮೇಲೆ ಇವರು ಈಗ ಓನರ್ಶಿಪ್ ಇಟ್ಕೋಬಾರ್ದು ಓನರ್ಶಿಪ್ ನೀವು ಕೆಲಸ ಪೂರ್ತಿ ಇನ್ವಾಲ್ವ್ ನಿಮ್ಗೆ ಓನರ್ಶಿಪ್ ಎಲ್ಲಿ ಬಂತು ನೀವು ಹೊರಗೆ ಬಂದ್ಮೇಲೆ ತಾನೇ ಆಮೇಲೆ ಹಾಕೊಳ್ಳೋ ಯಾವ ನಾನೇ ಗೊತ್ತಾ ಸೊ ನಾನೇ ರೀ ಗೋಲ್ಡ್ ಮೆಡಲಿಸ್ಟು ಹಾ ಸೊ ನೀವು ಅದಕ್ಕೆ ಲೇಬಲ್ ಹಚ್ಕೊಂಡು ಕೂತ್ಕೊಳ್ತಿರಲ್ಲ ತಕ್ಷಣ ಅದಲ್ಲೇ ಒರೆಸ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಏನು ಇಲ್ಲ ಅಲ್ಲಿ ಹೊರ್ಸ್ಕೊಳ್ಳಕ್ಕೆ ಏನಿಲ್ಲ ಅದ್ರ ಬಗ್ಗೆ ಮೆಲ್ಕ್ ಹಾಕೋದು ಅದೆಲ್ಲ ಸ್ಟೂಪಿಡ್ ಅಲ್ಲ ಇಲ್ಲಿ ವಿಷಯನೇ ಇಲ್ಲ ನೀವು ಸುಮ್ಮನೆ ಅನ್ನೆಸರಿ ಮಾಡ್ಕೊಳ್ತಿದ್ರಾ
ಓಹೋ ನನಗೆ ಮುಕ್ತಿ ಬೇಕಂತ. ಯಾರಿಗೆ ಮುಕ್ತಿ ಬೇಕ್ರಿ ಉಷಾ? ಆಟೋಗೆ ಮುಕ್ತಿ ಬೇಕಾ? ಹಾ, ಪೈಲಟಿಗೆ ಮುಕ್ತಿ ಬೇಕಾ? ಯಾರಿಗೆ ಮುಕ್ತಿ ಬೇಕು? ಆಟೋದಿಂದ ಆಟೋ ರಾಜನಿಗೆ ಮುಕ್ತಿ ಬೇಕು. ಇಲ್ಲ, ಮುಕ್ತಿ ಬೇಕು. ಅದು ಅದು ವ್ಯವಹಾರ. ಅದು ಇನ್ಸ್ಟ್ರೂಮೆಂಟ್. ಅದು ಎಲ್ಲವೂ ವ್ಯವಹಾರ. ವ್ಯವಹಾರಕ್ಕೂ ನೀವು ಅಲ್ಲಿ ವ್ಯವಹಾರಕ್ಕೂ ನಿಮ್ಗೆ ಯಾಕೆ ಕನ್ಫ್ಯೂಸ್ ಮಾಡ್ಕೊಡ್ತೀರ? ನಿಮ್ಗೆ ಯಾವಾಗ ಮುಕ್ತಿ ಅಗತ್ಯನೇ ಇಲ್ಲ. ಆತ್ಮನಿಗೆ ಯಾವಾಗ ಬಂಧನನೇ ಇಲ್ಲ. ಆತ್ಮನಿಗೆ ಯಾವಾಗ ಬಂಧನ ಆಯ್ತು? ನೀವೇನ್ ಮಾಡಿದ್ರೆ ಆತ್ಮನನ್ನ ಆ ವೆಹಿಕಲ್ಗೆ ಮಿಕ್ಸ್ ಮಾಡ್ಕೊಳೋದಕ್ಕೆ ಬಂಧನ ಆಯ್ತು ಅಷ್ಟೇ. ನಾನು ಆಟೋ ರಾಜ ಅಂತವನು, ನಾನು ಪೈಲಟ್ ರಾಜ ಅಂತವನು ಹೇಳ್ಕೊಂಡು, ನಾನು ಅವನು ಪೈಲಟ್ ರಾಜ ಅಂತ ಹೇಳ್ಕೊಂಡು ಪೈಲಟೇ ನನ್ನ ಅದು ಇದು ಅಂತ ಹೇಳ್ಕೊಂಡು ತಿಳ್ಕೊಂಡ್ಬಿಟ್ಟೆ ಅಷ್ಟೇ. ಪೈಲಟ್ ಅಲ್ಲದೆ ನಾನು ಏನೂ ಇಲ್ಲ ಅಂತ ತಿಳ್ಕೊಬಿಟ್ಟ. ವೈರಾಗ್ಯ ಅನ್ನೋ ಶಬ್ದ ತಪ್ಪ್ರೇಪ. ಪ್ರಶ್ನೆ ವೈರಾಗ್ಯನೇ ಅಲ್ಲ. ಹೌದು ಅಲ್ಲರಿ, ಸಿ ಇದು ಪ್ರಶ್ನೆ ಅಂದ್ರೆ ಇಲ್ಲಿ ಈ ವೈರಾಗ್ಯ ಅಲ್ಲ, ನೀವು ಶಬ್ದಗಳನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀರ. ನೀವೇ ಆಗಿರೋದಕ್ಕೆ ವೈರಾಗ್ಯ ಅಂತ ಹೇಳೋದು. ಅವರು ಬಹಳ ಟೆಕ್ನಿಕಲ್ ಟರ್ಮ್ ವೈರಾಗ್ಯ ಅಂತ ಹೇಳಿದ್ರು. ನೀವೇ ಆಗಿರೋದಕ್ಕೆ ನೀವು ಏನೇನೋ ಆಗ್ಬಿಟ್ಟಿದ್ರ, ಅದನ್ನು ವೈರಾಗ್ಯ. ನೀವು ವಾಪಸ್ ರಿಪೇರ್ ಆಗೋದು, ಆರೋಗ್ಯ ಬರೋದಕ್ಕೆ ವೈರಾಗ್ಯ ಅಂತ ಹೇಳೋದು. ಅದು ವೈರಾಗ್ಯ ಅಲ್ಲ, ಅದು ಅದೇನೋ ವಿಶೇಷ ಅಲ್ಲ. ಅದು ಡಿಟ್ಯಾಚ್ಮೆಂಟ್ ಅಲ್ಲ. ಸಿ ನೀವು ನೀವೇ ಆಗಿರೋದಕ್ಕೆ ನೀವು ಅದಕ್ಕೆಲ್ಲ ಏನೇನೋ ಟೆಕ್ನಿಕಲ್ ಟರ್ಮ್ ಕೊಡ್ತಾ ಇದ್ದೀರ. ಸೊ ನೀವು ಏನೇನೋ ಆಗಿ ಭ್ರಮೆ ಅಂತ ತಿಳ್ಕೊಂಡಾಗ ಆಟೋ ರಾಜನಿಗೆ ಅಲ್ಲಪ್ಪ ನೀನ್ ರಾಜಕಣಯ್ಯ, ಆಟೋ ರಾಜ ಅಲ್ಲ ಅಂತ ಹೇಳ. ಆಟೋ ರಾಜ ಅಲ್ಲ, ನೀನ್ ರಾಜ. ಆಟೋ ಹೋದ್ರು ನಾಳೆ ಇನ್ನೊಂದು ಟ್ಯಾಕ್ಸಿ ತಗೊಳ್ತೀಯ, ನಾಳೆ ಪೈಲಟ್ ವಿಮಾನ ತಗೊಳ್ತೀಯ ಅಂತ ಹೇಳಿದ್ರೆ ಡಿಟ್ಯಾಚ್ಮೆಂಟ್ ಏನದು? ನೀವು ಸುಮ್ ಸುಮ್ ಏನೋ ಟರ್ಮ್ ಹೇಳ್ತಿದ್ರ ಡಿಟ್ಯಾಚ್ಮೆಂಟ್ ಅಂತೆಲ್ಲ. Intensity of feeling might come intensity down. Intensity, you come out of it faster. Yeah, faster also. Yeah. That permanently staying away from everything and Shuddha Atma. ನೀವು ಎಲ್ಲ ಮಿಕ್ಸ್ಅಪ್ ಮಾಡ್ಕೊಂಡ್ರೆ ಅದಕ್ಕೆ ಡಿಟ್ಯಾಚ್ಮೆಂಟ್ ಅದೇನೋ ಒಂದು ಸನ್ಯಾಸಿಗಳು ಹೇಳಿದಾಗ ಡಿಟ್ಯಾಚ್ಮೆಂಟ್ ಕಷ್ಟ ಅಂತ ಹೇಳ್ತಿದ್ರ. ಇದು ಏನು ಹೇಳ್ತಾ ಇಲ್ಲಪ್ಪ, ಅಯ್ಯ ನೀನು ಕುಡಿದಿದೀಯ ಕಣ, ಯಾ ಕುಡಿಯೋದು ಬಿಡು ಅಂತ ಹೇಳ್ತಾ, ಡಿಟ್ಯಾಚ್ಮೆಂಟ್ ಅಂತ ಏನದು? ಸರಿಯಾಗಿ ಆರೋಗ್ಯ ಸರಿಯಾಗಿ ಇಟ್ಕೊ ಅಂತ ಹೇಳ್ದು ಅಷ್ಟೇ. ನಾನು ಆಟೋ ರಾಜ, ಆಟೋ ಇಲ್ಲದೆ ನನ್ನ ಜೀವನ ಇಲ್ಲ, ಆಟೋನೇ ನಾನು ಅಂತ ಹೇಳ್ಕೊಂಡು ಕುತ್ಕೊಂಡು ಅವನಿಗೆ. ಎಲ್ಲ ಕಣ, ನಾನು ಆಟೋ ಇಲ್ಲದೆ ನಾಳೆ ಟ್ಯಾಕ್ಸಿ ಬಿಡ್ತೀಯ, ನಾಳೆ ವಿಮಾನ ಬಿಡ್ತೀಯ ಅಂತ ಹೇಳಿದ್ರೆ ಅದಕ್ಕೆ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತಾರ? ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಷ್ಟು ಜೀವನ. ಸೊ ನಾಳೆ ನೀವು ಇವತ್ತು ತಾಯಿ ಆಗಿದ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಬಿಟ್ಟು ಹೋಗ್ತಾರೆ, ಅಯ್ಯೋ ನನ್ನ ತಾಯಿ ನನ್ನ ಮಕ್ಕಳು ಬಿಟ್ಟು ಹೋದ್ರೆ ಅದು ವ್ಯವಹಾರ ನಿಮ್ಮ ಅದೊಂದು ಅದೊಂದು ಪಾತ್ರ ಅಷ್ಟೇ. ಆ ಪಾತ್ರ ಮುಗೀತು, ಇನ್ನೊಂದು ಪಾತ್ರ ಶುರು ಆಯ್ತು, ಅವ್ರದ್ದು ಜೀವನ ಶುರು ಆಯ್ತು. ಅಯ್ಯೋ ನನ್ನ ಫ್ರೆಂಡು ಆಯ್ತು, ನಿಮ್ಮ ಸ್ಕೂಲಲ್ಲಿ ಇದ್ರು ಫ್ರೆಂಡ್ ಆಯ್ತು. ಈಗ ಅವ್ರ ಪಾಪ ಅವ್ರ ಮದುವೆ ಆಗಿದೆ, ಅವ್ರು ಬೇರೆ ಕಡೆ ಇದ್ರೆ ನಿಮ್ಮ ಫೋನ್ ಮಾಡಿಲ್ಲ ಅಂದ್ರೆ ಬಡೋ ಅಂತ ಹೇಳೋದು, ಅಯ್ಯೋ ನನ್ನ ಫ್ರೆಂಡೇ ಮಾತಾಡಿಲ್ಲ ಅಂತ. ಇವೆಲ್ಲ ಪಾತ್ರಗಳಷ್ಟೇ, ವ್ಯವಹಾರಗಳು. ಆ ವ್ಯವಹಾರಗಳಲ್ಲಿ ನಾನು ಅಂತ ತಿಳ್ಕೊಳ್ಳೋದೇ ತಪ್ಪು. ವ್ಯವಹಾರಗಳ ನೀವು ನಿಮ್ಮ ಜೀವನದಲ್ಲಿ ಏನೇ ದುಃಖ ಆಗ್ತಾ ಇದ್ರು, ವ್ಯವಹಾರಗಳನ್ನೇ ನಾನು ಅಂತ ತಿಳ್ಕೊಂಡಿದ್ದೆ ದುಃಖ. ನೋಡ್ಬೇಕು, ನೋಡ್ಕೊಳ್ಳಿ. ಅಲ್ಲ ಅದನ್ನ ಮಾಡಿ, ಅದನ್ನ ಪರ್ಫೆಕ್ಟ್ ಆಗಿ ನೀವು ಪರ್ಫೆಕ್ಟ್ ನಿಮ್ ಮನ್ಸಲ್ಲ, ಅದು ಪರ್ಫೆಕ್ಟ್ ಆಗಿ ನಿಮ್ಗೆ ಒದೇ ಬೀಳುತ್ತೆ ಲೈಫ್ ಅಲ್ಲಿ. ನೀವು ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಸರಿಯಾಗಿ ರಿಪೋರ್ಟಿಂಗೇ ಮಾಡ್ಬೇಕು, ಇಲ್ದ್ರೆ ಒದೇ ಬೀಳುತ್ತೆ. ಆಯ್ತಾ,
ಹೆಂಡತಿ ಆಗಿದ್ರೆ ಸರಿಯಾಗಿ ಹೆಂಡತಿನೇ ಆಗಿರ್ಬೇಕು, ಅದೇ ಬಿದ್ದ ಹರ್ಟ್ ಆಗತ್ತೆ ಅಂತ ಹೇಳ್ತಾ ಇರೋದು. ಅದು ಹರ್ಟ್ ಆಗುತ್ತೆ ಬಟ್ ಏನಂದ್ರೆ ಅದು ರೋಲಿಗೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಬಟ್ ನಿಮ್ಗೆ ಏನಾಗ್ತದೆ ಆ ರೋಲಿಗೆ ಏನ್ ಬೀಳ್ತದೆ ಬಿಡ್ತದೆ, ನನಗೆ ಬೀಳ್ತದೆ ನೀವು ತಿಳ್ಕೊಂಡಿದ್ದೀರಾ, ಅರ್ಥ ಇದೆಯಾ? ಓಕೆ, ಇಲ್ಲಿ ನೀವು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಪರ್ಸನಲ್ ಇನ್ ಪರ್ಸನ್. ಮನಸ್ಸಿಗೆ ಹಿಂಸೆ ಆಗೋದು ಅಲೌಡ್ ಆ? ಸೊ ಇಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಪರ್ಸನಲ್ ಅಂಡ್ ಇಂಪರ್ಸನಲ್. ಓಕೆ, ಪರ್ಸನಲ್ ಮತ್ತು ಇಂಪರ್ಸನಲ್ ಅಂತ ಇದು, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದನ್ನ ನೋಡ್ರಪ್ಪ, ನೀವೆಲ್ಲ ಆಫೀಸಲ್ಲಿ ಕೆಲಸ ಮಾಡಿದ್ದಾನೆ, ಆಫೀಸ್ನಲ್ಲಿ ನಿಮಗೆ ಚೆನ್ನಾಗಿ ಬೈತಾರೆ ಬಾಸು, ಆಯ್ತಾ, ದುಃಖ ಆಗುತ್ತಾ? ಆಗುತ್ತೆ. ಕಡೆ ಬಾಸ್ ಇರ್ತಾರೆ, ಏ ನಮ್ಗೆ ಬೈದೆ ಕಣಪ್ಪ, ಇದು ಇದು ಪರ್ಸನಲ್ ಇರ್ತೇವೆ ಒಡ, ಇದು ಆಫೀಸ್ ಮ್ಯಾಟ್ರು ಅಂತ ಬೈದಂದ್ರೆ ಹೇಳ್ತಾರೆ, ಏ ನಾನು ಬೈದ ಕಣಯ್ಯ, ಇದೆಲ್ಲ ಪರ್ಸನಲ್ ಅಲ್ಲ ಆಫೀಸ್ ಮ್ಯಾಟ್ರು ಅಂತ. ಹೌದಾ? ಅಂದರೆ ಇಟ್ಸ್ ನಾಟ್ ಪರ್ಸನಲ್, ಇಟ್ಸ್ ಇಂಪರ್ಸನಲ್ ಅಂತ, ರೈಟ್? ಸೊ ಪರ್ಸನಲ್ ಇಂಪರ್ಸನಲ್ ವ್ಯತ್ಯಾಸ ಏನು ನನಗೆ ಹೇಳಿ ನೋಡೋಣ. ಪರ್ಸನಲ್ ಅಂದ್ರೆ ಮನಸ್ಸಲ್ಲಿ ಒಂದು ಭಾವನೆಯಿಂದ ಆಕ್ಟ್ ಮಾಡೋದು, ಇಂಪರ್ಸನಲ್ ಅಂದ್ರೆ ಡಿಟ್ಯಾಚ್ ಆಗಿ ಆ ಒಂದು ಸಿಚುವೇಶನ್. ನೋಡಿ, ನಿಮ್ಮ ಆಫೀಸ್ನಲ್ಲಿ ನಿಮ್ಮನ್ನು ಚೆನ್ನಾಗಿ ಬೈದ್ರು, ಬೈದ್ ಮೇಳಿದ್ರು ಇದು ಪರ್ಸನಲ್ ಆಗಿ ತಗೊಂಡ್ಬಿಡಪ್ಪ, ಇದು 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 ಆಫೀಸ್ ಇದು ಅಂತ ಹೇಳಿದ್ರು. ಸೊ ಆ ಪರ್ಸನಲ್ ಆಫೀಸಿಯಲ್ ವ್ಯತ್ಯಾಸ ಏನು? ಸಿಚುವೇಶನ್ ಗೆ ಆ ರೀತಿ ರೋಲ್ ಆಫ್ ಆಫೀಸರ್ ಬೈದದ್ದು ನಿಮಗಲ್ಲ, ನಿಮ್ಮ ಪಾತ್ರಕ್ಕೆ, ರೋಲ್ಗೆ. ಸೊ ನೀವು ಅದನ್ನ ನನಗೆ ಬೈದ್ರು ಅಂತ ಹೇಳಿ ದುಃಖ ಆಗ್ಬಿಟ್ಟು ನೀವು ಲೈಫ್ ಲಾಂಗ್ ಕೊರಬಹುದು ಅಲ್ಲ, ಅದೇ ಮಾಡ್ತಾ ಇರ್ಲಿ ಈಗ ಮಾಡ್ತಾ ಇರ್ಲಿ ಅಲ್ಲ, ಅದು ಆಫೀಸ್ ಮಾಡಿದ ನಿಮ್ಗೆ ಅರ್ಥ ಆಯ್ತು. ಬಟ್ ನಿಮ್ ಲೈಫಲ್ಲಿ ಇನ್ ಜನರಲ್ ಎಲ್ಲವನ್ನ ಪರ್ಸನಲ್ ಆಗಿ ತಗೊಳ್ತಿರಲ್ಲ ನೀವು, ಅದು ಆಫೀಸ್ ಮ್ಯಾಟರ್ ಆಯ್ತು. ಗಂಡ ಬೈದ್ ಬಿಟ್ರೆ, ಮಕ್ಕಳು ಬೈದ್ ಬಿಟ್ರೆ ಬೇಜಾರ ಒಂದಿವ್ಸನ? ನಿಮ್ಮ ರಿಲೇಟಿವ್ಸ್ ಬೈದ್ ಬಿಟ್ರೆ ಗೋವಿಂದ ಅಲ್ಲ, ಅದೇ ಬಟ್ ನಮಗೆ ಅಂದ್ರೆ ಯಾರಿಗೆ? ಜೀವಕ್ಕೆ. ನನಗೆ ಅಂದ್ರೆ ಯಾರಿಗೆ? ಅಲ್ಲೇ ಇರೋದು ಸಮಸ್ಯೆ. ನೀವು ನೀವು ನಿಮ್ಮ ಪಾತ್ರವನ್ನ ಮತ್ತು ಆ ಪಾತ್ರಧಾರಿಯನ್ನ ವ್ಯತ್ಯಾಸ ಅರ್ಥಕೋಬೇಕು. ಪಾತ್ರಧಾರಿಗೆ ಏನು ಆಗುದಿಲ್ಲ, ನೀವು ಪಾತ್ರಧಾರಿಗೆ ಏನು ಆಯ್ತು ಅಂತ ತಿಳ್ಕೊಂಡ್ಬಿಟ್ರೆ ಅದು ಪರ್ಸನಲ್ ಆಗಿ ತಗೊಂಡಾಗೆ. ಎಲ್ಲರೂ ನಿಮ್ಗೇನ್ ಗೊತ್ತು? ನಾನ್ ತಿಳ್ಕೊಳ್ತಾ ಇಲ್ಲ, ನಾನ್ ಮಾಡ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಎಲ್ಲರೂ ಇದೇ ರೀತಿ ಹೆಂಗ್ ತಿಂಗ್ ಆಗಕ್ ಸಾಧ್ಯ ಅಂತ ಅಲ್ಲ, ಅದಕ್ಕೆ ಅದಕ್ಕೆ ಗುರುಗಳ ಹತ್ರ ಬರಬೇಕು ಅಂತ ಹೇಳೋದು ರಿಪೇರಿ ಮಾಡ್ಲಿಕ್ಕೆ. ಇಲ್ಲ, ನೀವು ಎಲ್ಲ ಆರಾಮಾಗಿದ್ರೆ ಯಾಕೆ ಬರ್ತೀರಿ? ಆರಾಮಾಗಿ ಡಾಕ್ಟರ್ ತಯಾರು ಅಂತಾರೆ ಅಲ್ಲ, ಈಗ ಅಲ್ಲಲ್ಲೇ ಕರೆಕ್ಷನ್ ಮಾಡ್ಕೊಳ್ಳೋಷ್ಟು ಬಂದಿದೆ. ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ, ಪಾತ್ರಕ್ಕೂ ಪಾತ್ರಧಾರಿಗೂ ಇರೋ ವ್ಯತ್ಯಾಸನ ಅರ್ಥ ಮಾಡ್ಕೊಂಬಿಡಿ, ಆಯ್ತಾ? ಸೊ ಈಗ ಅಮಿತಾಬ್ ಬಚ್ಚನ್ ಒಂದು ಯಾರೋ ಪಾತ್ರ ಮಾಡಿದ್ರು, ಬಹಳ ಕೆಟ್ಟದಾಗಿ ಮಾಡಿದ್ರು ಅಂತ ಹೇಳಿದ್ರು, ಬೈದ್ರು. ಅದು ಅಮಿತಾಬ್ ಬಚ್ಚನಿಗೆ ಬೈದದ್ದು ಪಾತ್ರಕ್ಕೆ ಬೈದದ್ದು? ಆ ಪಾತ್ರ ಅಮಿತಾಬ್ ಬಚ್ಚನಿಗೆ ಆಗಿದ್ರೆ ಅಮಿತಾಬ್ ಬಚ್ಚನ ಪಾತ್ರ ಮಾಡೋದು ಬಿಟ್ಬಿಡ್ತಾನ? ಅವನಿಂದ ಬೇರೆ ಮಾಡ್ತಾನೆ. ಸೊ ಆಲ್ ಯುವರ್ ಕಾಮೆಂಟ್ಸ್, ಆಲ್ ಯುವರ್ ಸೋಷಿಯಲ್ ಇಂಟ್ರಾಕ್ಷನ್ಸ್ ಆಲ್ ಫಾರ್ ಎ ಸ್ಪೆಸಿಫಿಕ್ ರೋಲ್, ಗೊತ್ತಾಯ್ತಾ? ಲೈಫಲ್ಲಿ ನೀವು ಸಫರಿಂಗ್ ಏನಂದ್ರೆ ನೀವು ರೋಲಿಗೂ ನಿಮಗೂ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ, ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀರಾ. ಸೊ ನಾನು ಹೆಂಡತಿ ಅಂದ್ರೆ ಮುಗೀತ್ ಕತೆ, ಪಾಪ ಗಂಡ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ, ನಿನ್ನೆ ಯಾವ ಹುಡುಗಿ ನೋಡ್ತಾನೆ, ನಾನು ಹೆಂಡತಿ ಇದ್ರು ನೋಡ್ತೇನೆ ಅಂತ ನೋಡ್ಕೊಳ್ರಿ, ಬಿಡ್ರಿ ಸ್ವಲ್ಪ ಬಿಡ್ಲಿ, ಫ್ರೀ ಎಂಟರ್ಟೈನ್ಮೆಂಟ್, ಆಯ್ತಾ? ಬಟ್ ನಾನು ಹೆಂಡತಿ ಅದು ನಾನು ಹೆಂಡತಿ ಅದು ಪರ್ಮನೆಂಟ್ ಹೆಂಡತಿ, ನಾನು ಹೆಂಡತಿ ರೋಲ್ ಅಂತ ಬರ್ದು ಬಿಟ್ರಿ. ಅದೆಲ್ಲ ಬಂದ್ಬಿಡ್ತು, ದೊಡ್ಡ ದೊಡ್ಡ ರೋಗಗಳು ಬಂದ್ಬಿಟ್ಟು, ಆಯ್ತಾ? ಸೊ ಲೈಫನ್ನ ಬಹಳ ಹೆವಿಯಾಗಿ ಸೀರಿಯಸ್ ಆಗಿ ತಗೊಳ್ಳಿ ಮಾಡ್ತೀರಾ,
ಆ ಸೈಕಾಲಜಿಸ್ಟ್ ಅಂತ ಹೇಳಿದ್ರೆ ಪಾಪ ಪೇಷಂಟ್ಗಳಿಗೆ ಗುಣ ಮಾಡ್ಬೇಕು. ಇವ್ರು ಸೈಕಾಲಜಿ, ನಾನು ಸೀರಿಯಸ್ ಆಗಿ ಸೈಕಾಲಜಿಸ್ಟ್ ಆಗ್ಬಿಡ್ತಾರೆ. ಅದೊಂದು ಪಾತ್ರ ಅಷ್ಟೇ. ಆ ಪೇಷಂಟ್ ಬಂದ್ರೆ ನಿಮ್ಗೇನು ಗೊತ್ತಿದೆ ಸ್ವಲ್ಪ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಕಳ್ಸೋದು. ನಮ್ಮ ಕಡೆ ನಿಮ್ಮ ತಲೆ, ನಾನೇ ಸೈಕಾಲಜಿಸ್ಟು, ನಾನೇ ಗ್ರೇಟ್ ಸೈಕಾಲಜಿಸ್ಟು, ನಾನೇ ಮಹಾಬುದ್ಧಿವಂತ. ಆ ರೋಲಿಗೂ ನಿಮ್ಗೆ ಯಾಕೆ ಅಂಟಿಕೊಳ್ತೀರಪ್ಪ? ಅದು ಆಯಾ ಪಾತ್ರ, ಅದನ್ನು ಚೆನ್ನಾಗಿ ಮಾಡಿ. ಅರ್ಥ ಆಯ್ತಾ? ಈಗ ನಿಮ್ಮ ಜೀವನದಲ್ಲಿ ಬಹಳ ದುಃಖ ಇದೆಯಲ್ಲ, ದುಃಖ ಆಗುವಂಥದ್ದು ಒಂದು ಘಟನೆ, ಹಾಂ, ನೆನಪು ಮಾಡ್ಕೊಳ್ಳಿ. ಇಷ್ಟೆಲ್ಲ ಗೋಳಾಡ್ತಿದ್ರಲ್ಲ, ಅದು ಗೋಳಾಡಿದ್ದು ಯಾವ ಪಾತ್ರಕ್ಕೆ ಮತ್ತು ಯಾಕೆ ನನಗೆ ಹೇಳ್ಬೇಡಿ. ನಿಮ್ಗೆ ಏನು ಗೋಳ ಅಂತ ಹೇಳ್ಬೇಡಿ, ಗೋಳ ನನಗೆ ಗೊತ್ತು. ಯಾವ ಪಾತ್ರಕ್ಕೆ ಇಷ್ಟು ದಿವಸ ಜೀವನದಲ್ಲಿ ಗೋಳಾಡ್ತಾ ಇದ್ರಿ ಹೇಳಿ ನೋಡೋಣ ಒಬ್ಬೊಬ್ಬರಾಗಿ ಹೇಳಿ. ಅಲ್ಲ ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳಿ, ಯಾವ್ದಕ್ಕೆ ಗೋಳಾಟ ಗೋಳಾಟ ಬಹಳ ಗೋಳಾಡ್ತಿದ್ರಿ, ದುಃಖ ಪಡ್ತಾ ಇದ್ರಿ? ನನ್ ಪಾತ್ರ ಬಂದು ಆ ಪಾತ್ರದಲ್ಲಿ ನಾನು ಭಾಗವಹಿಸ್ತಿದ್ದೀನಿ ಅಂತ ಅನ್ಕೊಂಡೆ. ಅಲ್ಲ ಪಾತ್ರ ಭಾಗವಹಿಸ್ತಿದ್ರೆ ಗೋಳಾಟ, ಅದೇ ಗೋಳಾಟ. ನಾನೇನ್ರಿ ಮಹಾಭಕ್ತೆ, ಕುಂಬಳಕಾಯಿ, ನಾನೇನ್ರಿ ಹೆಂಡತಿ, ಬದನೆಕಾಯಿ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಲೈಫ್ ಅನ್ನೋದು, ಓಕೆ, ಲೈಫ್ ಈಸ್ ಎ ಪ್ರೊಸೆಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ, ಲೈಫ್ ಈಸ್ ಎ ಪ್ರೊಸೆಸ್, ಕಂಟಿನ್ಯೂಸ್ ಪ್ರೊಸೆಸ್. ಆಲ್ವೇಸ್ ಕಂಟಿನ್ಯೂಸ್ ಪ್ರೊಸೆಸ್ ಪ್ರಕೃತಿ ಹಾಗೆ, ಅದು ಪ್ರಕೃತಿ. ಅಲ್ಲೇನಾಗುತ್ತೆ, ಹುಟ್ಟುತ್ತದೆ, ಬೆಳೀತದೆ, ಮದುವೆ ಆಗ್ತದೆ, ಮಕ್ಕಳಾಗ್ತಾರೆ, ಮುದುಕ ಆಗ್ತದೆ, ಸತ್ತು ಹೋಗುತ್ತೆ. ನೀವು ಮಾತ್ರ ಅಲ್ಲ, ಕತ್ತೆ ಕೂಡ ಹಾಗೆ, ಕುದುರೆ ಕೂಡ ಹಾಗೆ, ಎಲ್ಲ ಪ್ರಾಣಿಗಳು ಹಾಗೆ. ಆ ಪ್ರೊಸೆಸ್ಲಿ ಬರ್ತ್, ಗ್ರೋತ್, ಸೆಕ್ಸ್, ಏಜಿಂಗ್, ಡೆತ್, ಪಕ್ಕಾ ಸ್ಟ್ಯಾಂಡರ್ಡ್ ಪ್ರೊಸೆಸ್ ಅದು. ಓಕೆ, ಒಂದು ಪ್ರೊಸೆಸ್ ಅಷ್ಟೇ ಅದು. ಅದು ಪ್ರೊಸೆಸ್ ಸ್ವಲ್ಪ ಅದ್ರ ಪ್ರೊಸೆಸ್ ಒಂದು ವೇಸ್ಟ್ ಆಗ್ಲಿಕ್ಕೆ ಬಿಡಲ್ಲ, ರೀಸೈಕ್ಲಿಂಗ್ ಮಾಡಿಬಿಡ್ತದೆ. ನೀವು ಸತ್ತು ಕೂಡಲೇ ನಿಮ್ಮ ಬಾಡಿನ ಆ್ಯಕ್ಚುಲಿ ಬಾಡಿ ಬೆಳೆಯೋದು ಹೇಗೆ, ಮಣ್ಣಿಂದ ಎಲ್ಲ ತಿಂತಿರಲ್ಲ, ಗೊಬ್ಬರ ಹಾಕಿದ್ದು ಎಲ್ಲ ತಿಂತಿರಲ್ಲ, ಅದೇ ಬೆಳೆಯೋದು ದೇಹ ಶರೀರ. ಆ ಮಣ್ಣಿಂದ ಬಂತು, ಕಡೆಗೆ ಮಣ್ಣಿಗೆ ಹೋಯಿತು, ಮಣ್ಣಿಗೆ ಹೋದ್ಕೊಂಡು ಎಲ್ಲ ಹುಳಗಳು ತಿಂತಾವೆ ಅದನ್ನ. ಆಯಿತಾ, ಹುಳಗಳು ತಿಂದ್ಕೊಂಡು ಆ ಹುಳಗಳು ಅವಳಿಗೆ ಶರೀರ ಬೆಳೀತದೆ, ಕಡೆಗೆ ಹುಳ ಸಾಯ್ತವೆ. ಆ ಹುಳ ಸತ್ತಾಗ ಅದು ಗೊಬ್ಬರ ಆಗುತ್ತೆ, ಅದು ಗೊಬ್ಬರದಿಂದ ಗಿಡ ಬೆಳೀತದೆ, ಗಿಡದಿಂದ ಇನ್ನೊಂದು ಹಣ್ಣು ಬರುತ್ತೆ, ಇನ್ನೊಬ್ಬರಿಗೆ ಬರ್ತದೆ. ಕಂಪ್ಲೀಟ್ಲಿ ಪ್ರೊಸೆಸ್ ಅದು. ಅರ್ಥ ಆಯ್ತಾ? ಆ ಪ್ರೊಸೆಸ್ ನಾನು ನಂದು ಅಂತ ಕುಂಬಳಕಾಯಿ ಏನೂ ಇಲ್ಲವೇ ಇಲ್ಲ. ನೀವು ಬೇಕು ಅಂತ ಹೇಳಿ, ಬೇಡ ಅಂತ ಹೇಳಿ, ಅದು ಹಾಗೆ ಆಗ್ತಾ ಇರ್ತದೆ. ಅದು ನಿಮ್ದು ಏನು ಸ್ಪೆಷಲ್ ಇದೆ ಅದರಲ್ಲಿ? ಅದೇ ನನ್ನ ಪ್ರಶ್ನೆ. ನಿಮ್ದು ಏನು ಸ್ಪೆಷಲ್ ಅಪ್ಪ? ಕಂಪ್ಲೀಟ್ಲಿ ಹಾಗೆ. ಆಯ್ತಾ? ಈ ಅದಕ್ಕೊಂದು ಹೇಳ್ತಾರೆ ಆಫೀಸಲ್ಲಿ ನಿಮ್ಗೆ ಬೈಯೋದು ಯಾಕಂದ್ರೆ, ಸಿ ದಿಸ್ ಇಸ್ ಆಫೀಸ್ ಪ್ರೊಸೆಸ್ ಅಪ್ಪ ಅಂತ ಹೇಳೋದಕ್ಕೆ. ಪರ್ಸನಲ್ ಆಗ್ತೀವಿ ಬೇಡ, ಆಫೀಸ್ ಪ್ರೊಸೆಸ್ಸು ಬೈಯೋದು. ನಾನು ಬಾಸ್ ಆಗಿ ಬೈಬೇಕು, ಇಲ್ಲಿ ನಾನು ನಿನ್ನ ಮೇಲೆ ಭಾಳ ಪ್ರೀತಿ, ಬಾಸ್ ಆಗಿ ಬೈಬೇಕು, ಬೈತಾ ಇದ್ದೇನೆ ಅಂತ ಪ್ರೊಸೆಸ್ ಅದು. ಸೊ ಲೈಫಲ್ಲಿ ನೇಚರ್ ಯಾರಿಗೂ ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡೋದು, ಎಲ್ಲ ಇದೇ ಒಂದೇ ಒಂದು ಪ್ರೊಸೆಸ್ಸು. ಹಾಂ, ಅದರಲ್ಲಿ ನೀವು ನಾನು ಅಂತ ಏನು ಇಲ್ಲವೇ ಇಲ್ಲ. ಬಟ್ ನಾವು ನಮ್ಮ ಕುಂಬಳಕಾಯಿ ಮಾಡ್ಕೊಂಡು ಕೂತ್ಬಿಡಿದ್ರೆ ಯಾಕೆ? ಏನು ಕುಂಬಳಕಾಯಿ ನೀವು? ಸೊ ಎಲ್ಲಾದರೂ ನನಗೆ ನಾನು ಸ್ಪೆಷಲ್ ಅಂತ ಹೇಳ್ಕೋಬೇಕು. ಓಕೆ, ಹಾಂ, ಈ ಹುಡಿ ಹೋಲ್ ಪ್ರೊಸೆಸ್ಸಲ್ಲಿ ಎಲ್ಲವೂ ಮೆಕ್ಯಾನಿಕಲ್, ಅದ್ರಲ್ಲಿ ಏನೂ ಸ್ಪೆಷಲ್ ಇಲ್ಲ. ನಿಮ್ಗೆ ಎಲ್ಲವೂ ಬಣ್ಣ ಹಚ್ಕೊಳ್ಳೋದು ನಾನೇ ಸ್ಪೆಷಲ್ ಅಂತ ಇದರಲ್ಲಿ ಹೇಗಾಗಲಿ ಸಾಧ್ಯ? ಪ್ರಕೃತಿಯಲ್ಲಿ ನೀವು ಹೇಗೆ ಸ್ಪೆಷಲ್ ಆಗಲಿ ಸಾಧ್ಯ? ಹಾಂ, ನೀವು ನಾನು ಸ್ಪೆಷಲ್ ಅಂತ ಕೊಡೋದು ನಿಮ್ಮ ಪರ್ಸನಲ್ ಆಗಿಬಿಡ್ತದೆ ಅದು. ಯಾಕಂದ್ರೆ ನೀವು ಪ್ರಕೃತಿಯಿಂದ ಬೇರೆ ಅಂತ, ನೀವೇನೋ ಸ್ಪೆಷಲ್ ಅಂತ. ನಿಮ್ಗೇನು ಸ್ಪೆಷಲು? ಕೂದಲು ಬೆಳ್ಳಗಾಯಿತು,
ಆಯ್ತಾ, ಎಲ್ರಿಗೂ ಆಗುತ್ತೆ. ಬಟ್ ನನ್ನ ಕುದ್ದು ಬೆಳ್ಳ ಆಗಬಾರ್ದು, ಯಾಕಂದ್ರೆ ನಾನು ಏನು 70 ವರ್ಷ ಮುದುಕಿ ಆದರೂ ನಾನು ಇದು 30 ವರ್ಷ ಹುಡುಗಿ ಹಾಕಬೇಕು, ಅದಕ್ಕೆ ಬಣ್ಣ ಹಚ್ಕೊಳ್ಳೋದು. ಮಾಡ್ಕೊಳ್ತಾರೆ ಸರ್ ಎಲ್ರಿಗೂ, ಏನಂದ್ರೆ ನಾನು ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕು ಅಂತ. ಯಾಕೆ ಅಂತ ಪ್ರಶ್ನೆ, ಯಾಕೆ ಸ್ಪೆಷಲ್ ಆಗಬೇಕು, ಯಾಕೆ ಸ್ಪೆಷಲ್ ಆಗಬೇಕು ನೀವು? ಅದೇನೋ ಆ ಬಾಡಿ ಮೈಂಡ್ ಒಂದು ಅಡ್ಜಸ್ಟ್ಮೆಂಟ್ ನಡೀತಾ ಇರತ್ತೆ ಅಷ್ಟೇ, ಇನ್ನೇನಿಲ್ಲ. ಹಾ, ನಾನು ಸ್ಪೆಷಲ್, ನಾನು ಏನು ಗೊತ್ತಾ, ಅದು ಯಾಕೆ ಅಂತ ಏನಾಗುತ್ತೆ ನೋಡಿ, ನಮಗೆ ಈ ನಾನು ಅನ್ನೋದು ಏನಿಲ್ಲ, ಪ್ರಕೃತಿಯಲ್ಲೆಲ್ಲ ಕಾಮನ್ ಅಂದ್ಕೊಂಡು ನಾನೊಂದು ಏನು ಇಲ್ಲ, ನಾನೊಂದು ಇಲ್ಲ ಅಂತ ಹೇಳಿಕ್ಕೆ ಹೆದರಿಕೆ. ಆಯ್ತಾ, ಸೊ ನೀವು ನಾನೊಂದು ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಪ್ರಯತ್ನ. ಆಯ್ತಾ, ನೀವು ಏನು ನಾನು ಅಂತ ಹಿಡ್ಕೊಂಡಿದ್ದೀರ, ಅದು ಯಾವುದು ಇಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತಾ ಇರ್ತದೆ. ಸೊ ನೀವು ನಾನು ಅಂತ ಅದನ್ನು ಹಿಡ್ಕೊಳ್ಳಿ, ಏನೇ ಪ್ರಯತ್ನ ಪಟ್ಟರು ಇವ್ರು ಎದುರಲ್ಲ ಅದು. ರೈಟ್? ಆದರೆ ಇಲ್ದಿರೋ ನಾನು ಯಾಕೆ ಹಿಡ್ಕೊಂಡು ಕೂತ್ಕೊಂಡಿದ್ದೀರಾ? ಅಲ್ಲ, ನನಗೆ ಅಜ್ಞಾನ ಹೋಗಿಲ್ಲ ಅಂತ ಅಜ್ಞಾನ ಹಿಡ್ಕೊಂಡಿದ್ದೆ ಯಾರೋ. ಅಜ್ಞಾನ ಹೋಗಿಲ್ಲ ಅಂತ ಹಿಡ್ಕೊಂಡಿದ್ದೆ ಯಾರು ಅಜ್ಞಾನನ? ಏನು ಅಜ್ಞಾನ? ನಾನು ದೇಹ ಅಜ್ಞಾನ ಹೋಗಿ, ನಾನು ದೇಹ ಅಂತ ಹಿಡ್ಕೊಳ್ಳಿ ಯಾರು ಹೇಳಿ ನಿಮಗೆ? ನೀವು ದೇಹ ಅಂತ ಯಾರು ಹೇಳಿ ನಿಮಗೆ? ದೇಹ ಅಂತ ಯಾರು ಹೇಳ್ಕೊಟ್ರೆ, ಎಜುಕೇಷನ್ ಮಾಡಿದ್ದಾರೆ ನಿಮ್ಮನ್ನ? ಆತ್ಮ ಅಂತ ಎಜುಕೇಷನ್ ಮಾಡ್ತಾ ಇದ್ದಾರೆ ಗುರುಗಳು, ದೇಹ ಅಂತ ಯಾರು ಎಜುಕೇಷನ್ ಮಾಡಿದ ನಿಮಗೆ? ಸೊ ನಾವು ಏನೋ ಒಂದು ಸ್ಪೆಷಲ್ ಅಂತ ಅದನ್ನ ಏನು ಅಂತೀವಿ ಲೈಫಲ್ಲಿ, ಪ್ರತಿ ಪ್ರೀಸ್ ಅಂಡರ್ಸ್ಟ್ಯಾಂಡ್, ಪ್ರಕೃತಿಯಲ್ಲಿ ಎಲ್ಲವೂ ಇಂಪರ್ಸನಲ್. ಅದರಲ್ಲಿ ನಿಮ್ಗಂತ ಏನು ಸ್ಪೆಷಲ್ ಇಲ್ಲ, ಅದು ನಡೀತಾ ಇರ್ತದೆ. ರೈಟ್? ಇದು ತಿರುಪತಿ ಕ್ಷೌರ ಮಾಡಿದಾಗೆ, ಒಬ್ಬ ಬರ್ತಾನೆ ಟಕ್ ಅಂತ ಮಾಡ್ತಾನೆ ಒಂದು ಇದು, ನೆಕ್ಸ್ಟ್ ಹೋದ ಟಕ್ ಅಂತ ಮಾಡ್ದ, ಇನ್ನೊಂದು ಮಾಡ್ದ. ಸೊ ಅದರಲ್ಲಿ ನಾನು ನೀವು ಅಂತಿಲ್ಲ, ಎಲ್ಲ ಅಷ್ಟೇ ಪ್ರೊಸೆಸ್ಸು ನಿಮ್ಮಲ್ಲೂ. ಹಾಗೆ ಹುಟ್ಟೋದು, ಬೆಳೆಯೋದು, ಮುದುಕಾಗೋದು, ಸಾಯೋದು, ಅದೇ ಪ್ರೊಸೆಸ್ಸು. ಅದ್ರಲ್ಲಿ ನೀವೇನು ಸ್ಪೆಷಲ್ ಇಲ್ಲ. ಅರ್ಥ ಆಯ್ತಪ್ಪ? ಹಾಂ, ನೀವು ಸ್ಪೆಷಲ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಿಲ್ಲ, ಅದೇ ನಿಮ್ಮ ದುಃಖ ಕಾರಣ. ಆತ್ಮಜ್ಞಾನಿ ಅಂದರೆ ಅವನು ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ, ಈಸ್ ಎಕ್ಸ್ಟ್ರಾ ಆರ್ಡಿನರಿ. ಅವನಿಗೆ ಗೊತ್ತಾಗ್ಬಿಡಿದೆ ಇದು ಪ್ರೊಸೆಸ್, ನಾನು ಏನಲ್ಲ ಅಂತ. ಅಷ್ಟೇ, ನಾವು ಜ್ಞಾನಿಗಳು ಮಹಾತ್ಮರು ಅಂತ ಹೇಳಿದ್ವಿ. ಅವ್ರು ಮಹಾತ್ಮರು ಯಾಕಂದ್ರೆ ಗೊತ್ತಾದ, ಯಾಕಂದ್ರೆ ಅವ್ರು ಭಾಳ ಆಡಿದ್ರೆ ಆಗಿಬಿಡ್ತಾರೆ ಪಾಪ. ಅವ್ರು ಇದೆಲ್ಲ ಪ್ರಕೃತಿಯಲ್ಲಿ ನಡೀತದೆ, ಅದು ನಾನು ಹಾಗೆ ನಡೀತಾ ಇದೆ ನಂದು ಅಷ್ಟೇ, ನಾನೇನು ಸ್ಪೆಷಲ್ ಅಲ್ಲ ಅಂತ. ನಾನು ಯಾರೋ ಒಂದು ಸ್ಪೆಷಲ್ ಅಂತ ಹೇಳ್ಕೊಳ್ಳೋ, ಯಾರು ಸ್ಪೆಷಲ್ ಹೇಳ್ಕೊಳ್ಳೋದು ನಾನೇ ಅಲ್ಲ. ಆಯ್ತಾ, ಎಲ್ಲವೂ ಸೇಮ್. ನೀವು ನಿಮ್ಮದು ಅಂತ ಏನು ಇಲ್ಲ ಇಲ್ಲಿ ಸ್ಪೆಷಲ್, ಯಾವ ಕುಂಬಳಕಾಯಿ ಇಲ್ಲ. ಇದಕ್ಕೇನಂದ್ರೆ ಇದಕ್ಕೆ ಪ್ರೊಸೆಸ್ ಅಂತ ಹೇಳ್ತಾರೆ. ಏನ್ ಪ್ರೊಸೆಸ್ ಅಂದ್ರೆ ಅರ್ಥ ಏನಂದ್ರೆ, ಆಫೀಸಲ್ಲಿ ನಿಮ್ ಬಯೋದು ಯಾಕೆ, ಬಿಸ್ನೆಸ್ ಪ್ರೊಸೆಸ್ ಅಂತ. ಬಿಸ್ನೆಸ್ ಪ್ರೊಸೆಸ್ ಅಂದ್ರೆ ಆಫೀಸಿನ ಉದ್ದೇಶ ಏನು, ಆಫೀಸಿನ ಉದ್ದೇಶ ಏನು, ದುಡ್ಡು ಸಂಪಾದನೆ ಮಾಡಿದ್ರೆ ವ್ಯಾಪಾರ. ಸೊ ವ್ಯಾಪಾರ ಮಾಡೋದು ಉದ್ದೇಶ, ನಿಮ್ಮನ್ನು ಬಯೋದು ಉದ್ದೇಶ ಅಲ್ಲ. ರೈಟ್? ದಿ ಹೋಲ್ ಆಫೀಸ್ ಹೆಂಗಿದೆ, ಬಿಸ್ನೆಸ್ ಮನಿಗೆ. ಅದ್ರಲ್ಲಿ ನಿಮ್ಮನ್ನು ಬಯೋದು ಒಂದು ಆಕ್ಷನ್ ಅಷ್ಟೇ, ಅದು ನಿಮ್ಮ ಪರ್ಸನಲ್ ತಗೋಬಿಡಿ ಅಂತ. ಪಾರ್ಟ್ ಆಫ್ ಪ್ರೊಸೆಸ್ ಅಂತ. ಸೊ ಪ್ರೊಸೆಸ್ ಉದ್ದೇಶ ಏನು, ಬಿಸ್ನೆಸ್. ಈ ಪ್ರಕೃತಿಯ ಪ್ರೊಸೆಸ್ ಏನು, ಏನು ಪ್ರೊಸೆಸ್ ಪ್ರಕೃತಿದು, ಏನು ಪ್ರೊಸೆಸ್ ಪ್ರಕೃತಿದು, ಬರ್ತು ಗ್ರೋತು ಡೆತ್ತು ಅಷ್ಟೇ. ಕಂಟಿನ್ಯೂಸ್ ಆಗಿ ಮೋರ್ ಅಂಡ್ ಮೋರ್ ಕಾಂಪ್ಲೆಕ್ಸ್ ಲಿವಿಂಗ್ ಬೀಂಗ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ, ಅದೇ ಪ್ರೊಸೆಸ್ ಅಷ್ಟೇ. ಆಯ್ತಾ? ಅದ್ರಲ್ಲಿ ನಿಮ್ಮ ದೇಹ ಒಂದು ಗೊಬ್ಬರ ಆಗುತ್ತೆ, ನಿಮ್ಮದು ಒಂದು ಪ್ರಾಣಿಗೆ ಆಹಾರ ಆಗುತ್ತೆ, ಅದು ಇನ್ನೊಂದಾಗುತ್ತೆ. ಆಯ್ತಾ? ನಿಮ್ಮ ಯೋಜನೆಗಳು ಇನ್ನೊಬ್ಬರಿಗೆ ಆಹಾರ ಆಗ್ತವೆ. ಈಗೊಂದು ಹಾ, ಈಗೊಂದು ನಾನು ಕೇಳ್ತಾರೆ, ನಿಮ್ಮ ಯೋಚನೆಗಳಲ್ಲಿ ನಿಮ್ಮದೇ ಆದ ಒಂದು ಯೋಚನೆ ಇದ್ರೆ ನನಗೆ ಹೇಳಿ.
ಇಲ್ಲ ದಿನಕ್ಕೆ 70,000 ಯೋಚನೆ ಬರ್ತದೆ. ಅದ್ರಲ್ಲಿ ನಿಮ್ಮದೇ ಆದ ಒಂದು ಯೋಚನೆ ಇದ್ರೆ ಹೇಳಿ ನನಗೆ ಹೇಳ್ರಿ. ನಾನು ಶುದ್ಧ ಚೈತನ್ಯ. ಈ ಡ್ರೆಸ್ ಹಾಕೊಂಡ್ ಬಂದ್ರಲ್ಲ, ಇದು ಡ್ರೆಸ್ ನಿಮ್ದೇ ಯೋಚನೆನಾ? ನೋಡಿ ಪ್ರಶ್ನೆ ನೋಡಿ, ನಾನು ಸ್ಪೆಸಿಫಿಕ್ ಕೇಳಿದ್ದಾರೆ, ಈ ಡ್ರೆಸ್ ನಿಮ್ದೇ ಯೋಚನೆನಾ? ಹಾ ನೋಡಿ, ಈಗ್ಲತ್ ಈಗ ಸಿಗಬಿಟ್ರ ಹ್ಞೂ ಅಂತ ಹೇಳಿದ್ರು. ನಿಮ್ದೇ ಯೋಚನೆನಾ? ಅಲ್ಲ ತುಂಬಾ ಸಿಂಪಲ್ ರೀ ಪ್ರಶ್ನೆ, ಬಹಳ ಸಿಂಪಲ್. ಹೌದಾ, ನಿಮ್ಗೆ ಯೋಚನೆ ಬಂತು ಈ ದಿವಸ ಈ ಕೆಂಪು ಬಣ್ಣದ ಇದನ್ನ ಏನದು ಕೇಳಿದ ಹಾಕಬೇಕು, ಇದು ಬಿಳಿ ಬಣ್ಣದ ಇದು ಹಾಕಬೇಕು, ಇದು ಹಾಕಬೇಕು, ಇದು ಕೆಂಪು ಬಣ್ಣದೇ ಹಾಕ್ಬೇಕಂತ ನಿಮ್ಗೆ ಹೇಗೆ ಯೋಚನೆ ಬಂತು? ಹಾ ಅದು ಕಪ್ಪಾಗಿ ಯಾಕಾಗಿರ್ಬಾರ್ದು? ಅಥವಾ 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 ಜಗ್ 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 ಹೊಳೆಯೋ ಸ್ಟೀಲ್ ಬಣ್ಣ ಯಾಕೆ ಹಾಕಿರ್ಬಾರ್ದು? ಹಾ ಯಾಕಾಗಿರ್ಬಾರ್ದು? ಆ ಯಾಕೆ ಯೋಚನೆ ಬರಲಿಲ್ಲ? ಯಾಕಂದ್ರೆ ನಮ್ಮ ಬುಕ್ಕ ಯಾಕೆ ಹಾಕೊಂಡು ಬಂದಿಲ್ಲ ನೀವು? ನಿಮ್ಮ ಎಲ್ಲ ಯೋಜನೆಗಳು ಸಮಾಜದಿಂದ ಪಿಕಪ್ ಮಾಡ್ಬಿಡಿದೆ ಅಷ್ಟೇ. ನೀವು ನಿಮ್ದೇ ಯೋಚನೆ ಆಗಿದ್ರೆ ನೀವು ಬುಕ್ಕ ಯಾಕೆ ಹಾಕೊಂಡು ಬರೋದು? ಒಂದು ಮುಸ್ಕ್ ಹಾಕೊಂಡು ಇಷ್ಟು ಮುಸ್ಕ್ ಹಾಕೊಂಡು ಅಥವಾ ಐ ಮೀನ್ ಡ್ರೆಸ್ ಹಾಕೊಂಡು ಬಂದ್ರು ಅದು ಪರವಾಗಿಲ್ಲ, ಅದು ಬೇರೆ. ಸೊ ಯಾಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ನಿಮ್ಮ ಯೋಚನೆ ನಿಮ್ದಲ್ಲ, ಸಮಾಜದ ಯೋಚನೆ ನೀವು ಚೂಸ್ ಮಾಡ್ಕೊಳ್ತೀರ. ಅದು ಮತ್ತೆ ಕಡೆ ನಂದು ಅಂತ ಹೇಳ್ಕೊಳ್ತೀರ. ಸೊ ಯೋಚನೆಗಳು ಸಮಾಜದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದ್ದಾವೆ, ಅದನ್ನ ನೀವು ಪಿಕಪ್ ಮಾಡ್ತೀರ. ಸೊ ಯೋಚನೆ ನಿಮ್ದಲ್ಲ, ದೇಹ ನಿಮ್ದ. ನಿಮ್ ತಂದೆ ತಾಯಿ ಒಂದು ಕಣ ಡೊನೇಟ್ ಮಾಡಿದ್ರು, ಅದು ಪಾಪ ಅವ್ರದ್ದಲ್ಲ. ಅದು ಯಾವ್ದೊಂದು ಆಹಾರ ಇದು ಏನೊಂದು, ಅದೇ ಆಕ್ಚುಲಿ ನಿಮ್ ದೇಹ ಅಂದ್ರೆ ಗೊಬ್ಬರ, ಅದು ಅದು ಫರ್ಟಿಲೈಸ್ ಇದೆಯಲ್ಲ, ಇದಕ್ಕಿದೆಯಲ್ಲಪ್ಪ, ಅದು ಗಿಡಗಳಿಗೆಲ್ಲ ಹಾಕ್ತಾರ ಫರ್ಟಿಲೈಸರು, ಏನ್ ಕೆ ಬಿ ಫರ್ಟಿಲೈಸರು. ಆ ಫರ್ಟಿಲೈಸರ್ ಸ್ವಲ್ಪ ಬೆಳೆದ ಬೆಣ್ಣೆ ಅದ್ರ ಬಣ್ಣ ಬಣ್ಣ ಕಾಣುತ್ತೆ, ಆಪಲ್ ತರ ಕಾಣುತ್ತೆ, ಅದನ್ನ ತಿಂತಾ ಇದ್ರ. ಸೊ ನಿಮ್ ಗೊಬ್ಬರ ಹಾಕಿ ನಿಮ್ ದೇಹ ಬೆಳೀತದೆ, ಅದು ಪ್ರಕೃತಿ ಬಂತು. ನಿಮ್ ಯೋಚನೆಗಳು ಸಮಾಜದಿಂದ ಬಂತು, ಹಾಗೆ ನಿಮ್ದಂತ ಏನಿದೆ ಮತ್ತೆ ಏನಂತ ಇಟ್ಕೊಂಡಿದ್ದೀರಾ ನೀವು ಗಟ್ಟಿಯಾಗಿ? ಅಲ್ಲ ಅಜ್ಞಾನ ಒಂದೊಂದು ಗಟ್ಟಿಯಾಗಿ ಇಟ್ಕೊಂಡಿದ್ರೆ, ಅದನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ? ಅಜ್ಞಾನ ಒಂದೊಂದು ಬಹಳ ಅಜ್ಞಾನ ಇದೆ ಅಂತ, ಈ ಅಜ್ಞಾನ ಹೋಗ್ತಾ ಇಲ್ಲ ಅಂತ, ಅದು ಎಂತ ಅಜ್ಞಾನ ಅಂದ್ರೆ ಅದು ಪ್ರಕೃತಿಯಿಂದ, ಅದು ಅದು ಸಮಾಜದಲ್ಲಿ ಪಿಕಪ್ ಮಾಡ್ಬಾರ್ದು. ಸೊ ನಿಮ್ದಂದ್ರೆ ಏನಿದೆ? ನಿಮ್ದಂದ್ರೆ ಏನು ಇಲ್ಲ, ಅದನ್ನ ಪರ್ಸನಲೈಸ್ ಮಾಡ್ಕೊಳ್ತಿಲ್ಲ, ಅದೇ ದುಃಖ ಕಾರಣ. ಲೈಫ್ ಈಸ್ ಇಂಪರ್ಸನಲ್. ನಾಳೆ ನೀವು ಸತ್ತೋಗ್ಬಿಟ್ರಿ, ಓಕೆ, ನಿಮ್ಮ ಬಾಡಿಯನ್ನು ಪಾಪ ಇಷ್ಟು ದಿವಸ ಗಂಡ ನಿಮ್ಮ ಗಂಡ ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ ಬಾಡಿ ಅಂತ, 3 ಗಂಟೆ ಮನೇಲಿ ಇಡ್ಲಿಕ್ಕೆ ಬಿಡಲ್ಲ, ಅವ್ರು ಹೋಗಿ ಹೆಸರಿಡಿದ್ರು ಕರೆಯಲ್ಲ, ಸುಟ್ಟಾಕ್ಬಿಡ್ತಾರೆ. ಹಾ ಅದು ಪಾರ್ಟ್ ಆಫ್ ನೇಚರ್. ಇಲ್ಲ ನನ್ನ ನನ್ನ ಬಾಡಿ ಮೈಯೋರು ನೋಡ್ತಾ ಇಲ್ಲ ಅಂತ ಹೇಳಿದಂತೆ, ಅದು ಏನಿಲ್ಲ ಅಲ್ಲಿ, ಅದು ಪ್ರೊಸೆಸ್ ಥ್ರೂ ಔಟ್. ರೀ ನೋಡಿ, ಆತ್ಮಜ್ಞಾನ ಅಂದರೆ ನಂದಂತ ಏನು ಸ್ಪೆಷಲ್ ಇಲ್ಲ, ಇದೊಂದು ನಾಟಕ ನಡೀತಾ ಇದೆ ಪ್ರಕೃತಿಯಲ್ಲಿ, ಕಂಟಿನ್ಯೂಸ್ ನಡೀತಾ ಇದೆ. ಅದು ನನಗೊಂದು ಪಾತ್ರ ಇದೆಪ್ಪ, ಏನೋ ಒಂದು ಡೈಲಾಗ್ ಹೇಳಬೇಕು ಹೇಳ್ಕೊಳ್ಳೋದು, ನಿಮ್ಮ ಬಾಯಿ ಮುಚ್ಕೊಂಡು ನಿಮ್ಮ ಗ್ರೀನ್ ರೂಮಿಗೆ ಹೋಗೋದು. ಅದನ್ನು ಬಿಟ್ಟು ಆ ಡೈಲಾಗಲ್ಲಿ ನಾನು ಫುಲ್ ಟೈಮ್ ಇರಬೇಕಂದ್ರೆ ಅರ್ಥ ಆಯ್ತಾ? ಇದೆಲ್ಲ ನೀನೇನು ತಿಳ್ಕೊಬೇಕು, ಇದೆಲ್ಲ ಪಾತ್ರಗಳು. ಆ್ಯಕ್ಟಿಂಗ್ ಮಾಡಿ ಚೆನ್ನಾಗಿ ಮಾಡಿ. ಈಗ ನಾನು ಮಾಡ್ತೇನೆ ಆ್ಯಕ್ಟಿಂಗ್, ಗುರು ಅಂತ ಆ್ಯಕ್ಟಿಂಗ್ ಮಾಡ್ತಿದ್ದೆ, ಬಟ್ ನನ್ನ ಗುರು ಅಂತ ಒಂಚೂರು ಇದಿಲ್ಲ. ಓಕೆ, ಇವ್ರು ಬಂದಿದ್ದಾರೆ, ಗುರುವಾಗಿ ನಾನು ಹೇಳ್ಬಾಡ್ಬೇಕು, ಟೀಚ್ ಮಾಡ್ಬೇಕು ಅಷ್ಟೇ. ಆಮೇಲೆ ಹೋದ್ಮೇಲೆ ನನ್ನ ಗುರು ಅಂತ ನನ್ನ ತಲೆಯಲ್ಲೂ ಇಲ್ಲ, ಮನಸ್ಸಿನಲ್ಲೂ ಇಲ್ಲ, ಈಗಲೂ ಇಲ್ಲ. ಆಯಾ ಪಾತ್ರಗಳನ್ನು ಚೆನ್ನಾಗಿ ಮಾಡಿ, ಜಗ ಒಂದು ನಾಟಕ ರಂಗ, ಅಲ್ಲೆಲ್ಲ ನಾಟಕ ರಂಗದಲ್ಲಿ ಒಂದು ಸೀನ್ ಚೇಂಜ್ ಆಗ್ಬೇಕು, ಇನ್ನೊಂದು ಸೀನ್ ಚೇಂಜ್ ಹೇಳ್ತಾರೆ, ಇನ್ನೊಂದು ಇನ್ನೊಬ್ಬ ಬರ್ತಾನೆ, ಇನ್ನೊಂದು ಸೀನ್ ಹೇಳಿದ್ದಾರೆ, ಆ ರೀತಿ ಇಲ್ಲಿ ಸೀನ್ ಚೇಂಜ್ ಆಗ್ತಾ ಇರ್ತದೆ. ಅದರಲ್ಲಿ ನಿಮ್ಮ ಒಂದು ಪಾತ್ರ ಮಾಡ್ತೀರಾ, ಜಾಗ ಖಾಲಿ ಮಾಡ್ತಾ ಇರ್ತೀರ. ಅದನ್ನು ನಾವು ಸ್ಪೆಷಲ್ ಅಂತ ಏನು ಇಟ್ಕೊಂಡಿದ್ದೀರಾ ನೀವು? ಪರ್ಸನಲ್ ಆಗಿ ತಗೊಳೋದು ಎಂಥದೂ ಇಲ್ಲ. ಸೊ ನಿಮ್ಗೆ ಯಾರೋ ಬೈದರು, ಅದು ನನಗೇ ಬೈದರು ಅಂತ ತಿಳ್ಕೊಂಡು ತಪ್ಪದು, ಯಾಕಂದ್ರೆ ಇಂಪರ್ಸನಲ್. ಆ ರೋಲು ಆ ಪಾತ್ರಕ್ಕೆ ಆ ಸಿಚುವೇಶನಿಗೆ ಬೈಕೊಂಡ್ರು, ಅವ್ರ ತಲೆಯಲ್ಲಿ ತಿಳ್ಕೊಳ್ಳಿ ಅದು ಇವರೇ ಅಂತ ತಿಳ್ಕೊಳ್ಳಿ, ಬಟ್ ನಿಮ್ಮ ತಲೆಯಲ್ಲಿ ಬರಬಾರ್ದು.
ರೈಟ್. ಲೈಫ್ ಈಸ್ ಎ ಕೆಮಿಕಲ್ ಬಯಾಲಜಿಕಲ್ ಸೈಕಾಲಜಿಕಲ್ ಪ್ರೊಸೆಸ್. ಓಕೆ, chemical, biological, we can see Guruji, how voluntary can we feel or see the psychological process. But psychological... ನಿಮ್ಮ ತಲೆಯಲ್ಲಿ ಯೋಚನೆಗಳಲ್ಲಿ ಒಂದು ಯೋಚನೆ ಆದ್ರೆ ಯಾವ್ದು ನಿಮ್ದಿದ್ಯಾಪ, ಅದೇ ಕೇಳ್ತಾ ಇರೋದು, ಅದೇ ಪ್ರೊಸೆಸ್. ಯೋಚನೆಗಳು ನಿಮ್ ತಲೆ ಒಂದು ಯೋಚನೆ ಹೇಳಿ, ನನಗೆ ನೀವು ನಿಮ್ ಲೈಫ್ ಅಲ್ಲಿ ಮಾಡಿದ ಒಂದು ಯೋಚನೆ ಹೇಳಿ. ಒನ್ ಪರ್ಸನ್ ಅಟೆಂಡ್ ಮೈ ಕ್ಲಾಸ್, ಆಕ್ಚುಲಿ ಹಿ ಅಟೆಂಡ್ ಮೈ ಕ್ಲಾಸ್ ಓನ್ಲಿ ಒನ್ಸ್, ಎಲ್ಲಿಂದ ಬಂದಿದ್ದು ಅವ್ರಿಗೆ, ಹೀಸ್ ಇನ್ ಅ ವೆರಿ ಫಾರ್ ಆಫ್ ಸಿಟಿ. ನನಗೆ ಏನಾದರೂ ಒಂದು ನನ್ನ ಲೈಫ್ ಉದ್ಧಾರ ಆಗುವಂತ ಇನ್ನೊಂದು ಪ್ರಶ್ನೆ ಇದ್ದರೆ ಏನೋ ಹೇಳಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ. ಕೇಳಿದೆ, ನಿಮ್ಮದೇ ಆದ ಒಂದು ಯೋಚನೆ ನನಗೆ ಹೇಳಿ ಅಂತ ಹೇಳಿದೆ. ಆ ಮನುಷ್ಯ ತಲೆ ಕೆಡಿಸ್ಕೊಂಬಿಟ್ಟ ಫುಲ್, ನನ್ನ ಲೈಫಲ್ಲಿ ನಂದು ಯೋಚನೆ ಇಲ್ಲ ಅಂತ. ಹಾಗೆ ನಿಮ್ಮ ಬಗ್ಗೆ ಯೋಚನೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೆ? ಆ ದಿವಸ ಮನುಷ್ಯ ಕಂಪ್ಲೀಟ್ಲಿ ಫ್ರೀ. ಅವ್ರು ಬೇರೆ ನೆಕ್ಸ್ಟ್ ಕ್ಲಾಸೇ ಬೇಕಾಗಿಲ್ಲ, ಸೆಕೆಂಡ್ ಕ್ಲಾಸ್. ನಿಮ್ಮ ಯೋಚನೆ ನಿಮ್ದಲ್ಲ, ನಿಮ್ಮ ಯೋಚನೆ ನೀವು ನಮ್ದೊಂದು ಹೇಳ್ಕೊಂಡು ಕುಣಿದ ಅಂತ ಇದ್ರ, ಅದೇ ಸೈಕಾಲಜಿಕಲ್ ಪ್ರೊಸೆಸ್. ಏನ್ರಿ, ಏನೋ ಡೌಟ್ ಇದೆಯಾ? ಸೇ ಲೈಫ್, life is adu karnantara martogutte chemical biological psychological process, nothing belongs to you. Red letters will tell you Guruji, yeah, nothing belongs to you. ನನ್ನ ಯೋಚನೆ ರೀ, ಮೈ ಥಾಟ್ಸ್, ವಾಟ್ ಈಸ್ ಯುವರ್ ಥಾಟ್ಸ್, ಯು ಟೆಲ್ ಮೀ, ಹಾಂ, ಟೆಲ್ ಮೀ ಎ ಸಿಂಗಲ್ ಥಾಟ್ ಆಫ್ ಯುವರ್ಸ್. ಮೈ ಫ್ರೆಂಡ್, ವಿಚ್ ಡಿಕ್ಷನರಿ ಸೇಸ್ ವಾಟ್ ಈಸ್ ಫ್ರೆಂಡ್? ಯು ಸೀ ಸಮ್ ಮೂವಿ, ದಟ್ ಫ್ರೆಂಡ್ ಈಸ್ ಲೈಕ್ ದಿಸ್, ಮೈ ಫ್ರೆಂಡ್ ಆಲ್ಸೋ ಶುಡ್ ಬಿ ಲೈಕ್ ದಿಸ್. ಯು ಕ್ರಿಯೇಟ್ ಎ ಕ್ರಿಯೇಷನ್ ಆಫ್ ಫ್ರೆಂಡ್ ಬೇಸ್ಡ್ ಆನ್ ಮೂವಿ, ನಾವೆಲ್, ರೊಮ್ಯಾಂಟಿಕ್ ನಾವೆಲ್ ನೋಡ್ಬಿಟ್ಟು, ಹೌ ರೊಮಾನ್ಸ್ ಶುಡ್ ಬಿ ದರ್ ಯು ಪಿಕ್ ಅಪ್ ಅಂಡ್ ಐ ಗಿವ್ ಎ ಗಿಫ್ಟ್ ಯುವರ್. ಸೊ ನಿಮ್ಮದೇ ಅದು ಸ್ವಂತ ಏನಿದೆಯಪ್ಪ? ಹಾಂ, ಎಷ್ಟು ದಿವಸ ಬಾಡಿಗೆ ಜೀವನ ಮಾಡ್ತಾ ಇರ್ತೀರಾ? ಏನ್ರಿ ಡೌಟ್ ಇದೇನ್ರಿಪ್ಪ? ಹಾಂ, ಮತ್ತೆ nothing belongs to me and utaga, there will be no doubt also. Adanna nambitre there will be no doubt. Na nambeka ant kelta illa, alla I mean adanna artha maadkondre there will be no doubt also. Nothing belongs to me, that's all. Life is nothing but meaningless ant helthuva adu, alla re nodi ranjana life anta neevu en heltira adond process ashte, hogta irutade. ನೀವಿರಲಿ ನೀವಿಲ್ದಿರಲಿ, ಅವರಿರಲಿ ಅವರಿಲ್ದಿರಲಿ, ಭಗವಾನ್ ಕೃಷ್ಣ ಇರಲಿ ಕೃಷ್ಣ ಇಲ್ದಿರಲಿ, ರಾಮ ಇರಲಿ ಸೀತೆ ಇರಲಿ, ಸೀತೆಯ ಬದಲು ಈಗ ಮಾಡರ್ನ್ ಸೀತೆ ಇದ್ದಾರೆ, ಅವನ್ನ ಯಾರೋ ಕಿಡ್ನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಆಗಿನ ಕಾಲದ ಸೀತೆ ರಾವಣ ಕಿಡ್ನ ಮಾಡ್ರ, ಈಗಿನ ಸೀತೆ ಇನ್ಯಾರೋ ಕಿಡ್ನ ಮಾಡ್ಕೊಂಡು ಹೋಗ್ತಾರೆ. ಪಾಪ ಸೀತೆ ರಾಮ ಹೋಗಿ ಆ ರಾವಣ ಬಿಡಿಸಿ ಬಂದ, ಈಗಿನ ಕಾಲದಲ್ಲಿ ಗಂಡ ಹೋಗಿ ಅವನು ಓದೇಬಹುದು, ಅವ್ರು ಓದೇದೇ ಇರ್ಬೋದು, ಅವನಾಗಿ ಸುಮ್ಮನೆ ಓದಲಪ್ಪ ಸೀತೆ ಓದೋದು, ಇವನು ಸುಮ್ಮನೆ ಆಗಿ ಇವನು ಡೈವರ್ಸ್ ಮಾಡ್ಕೊಂಡು ಇವನು ಮದುವೆ ಮಾಡ್ಕೊಂಡು ಮಾಡಿಕೊಂಡೆ. ಸೊ ಇದರಲ್ಲಿ ಓಕೆ, ಇದು ಒಂಥರ ಕಂಟಿನ್ಯೂಸ್ ಪ್ರೊಸೆಸ್. ಈ ಪ್ರೊಸೆಸ್ಸಲ್ಲಿ ಏನು ಮೀನಿಂಗ್ ಹುಡುಕ್ತೀರಾ? ಅಲ್ಲಲ್ಲ, ಇದರಲ್ಲಿ ಏನು ಮೀನಿಂಗ್ ಇಲ್ಲ, ಲೈಫ್ ಹಾಗೆ ನಡೀತಾ ಇದ್ದಾರೆ ಪ್ರವಾಹದ ಹಾಗೆ. ಅದರಲ್ಲಿ ನಿಮ್ಗೆ ಏನಂದರೆ ಒಂದು ಏನೋ ಪಾತ್ರ ಮಾಡ್ತೀರಾ, ಮಾಡಿ ಪಾತ್ರ ಮಾಡ್ತೀರಾ, ಹೋಗ್ತೀರಾ, ಆಯಿತಾ? ಇಲ್ಲೆಲ್ಲ ನಾನು ಏನೋ ಮೀನಿಂಗ್ ಹುಡುಕ್ಬೇಕಂದ್ರೆ ಅಲ್ಲಿ ಮೀನಿಂಗ್ ಸಿಗಲ್ಲ, ಯಾಕಂದ್ರೆ ಅದು ಪ್ರೊಸೆಸ್. ಆದರೆ ಮೀನಿಂಗ್ ಇದೆ ಏನಂದರೆ, ನೀವು ಆ ಪಾತ್ರ ಮಾಡಿಬಿಟ್ಟು ಆ ಸರೌಂಡಿಂಗ್ ಒಂದು ಮೀನಿಂಗ್ ಕೊಡ್ತೀರ. ಮೀನಿಂಗ್ ನೀವು ಕೊಟ್ಟದ್ದು, ಲೈಫೇ ಮೀನಿಂಗ್ ಇಲ್ಲ, ಲೈಫ್ ನಿಮಗೆ ಅದು ಸ್ಟೇಜ್. ಆ ಸ್ಟೇಜಲ್ಲಿ ಬಂದು ಈಗ ಒಬ್ಬ ಸ್ಟೇಜಲ್ಲಿ ಬಂದು ಅದೇ ಆ್ಯಕ್ಟಿಂಗ್ ಮಾಡ್ತಾರೆ, ಮಾಡ್ತಾರೆ, ಜನ ಖುಷಿ ಚಪ್ಪಾಳೆ ಹೊಡಿತಾರೆ, ಇನ್ನೊಬ್ಬ ಬಿಡ್ತಾರೆ ಪೆದ್ದ ಬೆದಾಗಿ ಮಾಡ್ತಾರೆ, ನೋ ಅಂತ ಬಿಡ್ತಾರೆ.
ಸೊ ನಿಮ್ಮಲ್ಲಿ ಆ ಮೀನಿಂಗ್ ಕೊಡೋದನ್ನ ನೀವು ಇದನ್ನ ಚೆನ್ನಾಗಿ ಆಕ್ಟಿಂಗ್ ಮಾಡಿಬಿಟ್ಟು ಆ ಅದಕ್ಕೆ ಆ ಪಾತ್ರಕ್ಕೆ ಒಂದು ಮೀನಿಂಗ್ ಕೊಟ್ಟು ನೀವು ಹೋಗ್ಬಿಡ್ತೀರ ಅಷ್ಟೇ. ಮೀನಿಂಗ್ ಲೈಫ್ ಏನು ತೆಗೆಯೋದಲ್ಲ, ಯು ಆರ್ ಗಿವಿಂಗ್ ದಿ ಮೀನಿಂಗ್. ಈಗ ನಾನೊಂದು ಮೀನಿಂಗ್ ಕೊಡ್ತಾ ಇದ್ದೀನಿ ಆಯಿತಾ, ಏನು ಓ ಲೈಫಿಗೆ ಒಂದು ಲೈಫಲ್ಲಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಆಯಿತಾ. ಅದು ನಾನು ನಾನು ಕೊಡೋ ಮೀನಿಂಗು, ನಾನು ಅದು ನನ್ನ ಲೈಫ್, ಅದು ಮೀನಿಂಗ್ ಆಫ್ ಲೈಫ್ ಅಲ್ಲ. ನಾನು ಈ ಲೈಫ್ ಈಗ ಒಂದು ಲೈಫ್ ಈಸ್ ಲೈಕ್ ಎ ಪೇಪರ್, ಆ ಪೇಪರ್ ನೀವು ಪ್ಲೇನ್ ಪೇಪರು ಅದ್ರಲ್ಲಿ ಏನೋ ಬೇಕಾದ್ರೆ ಬರ್ಕೊಳ್ಳಿ ಆಯಿತಾ. ಯಾರೋ ಬಂದು ಹೇಳ್ತಾರೆ ಓ ಏನ್ರಿ, ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಕಾಲ ಒಂದು ಇಂಡಿಯಾದಲ್ಲಿ ಆಗ 1992 ಒಂದು ಪೇಂಟಿಂಗ್ ಇತ್ತು. ಆ ಪೇಂಟಿಂಗ್ ಇಂಡಿಯಾದಲ್ಲಿ ಹೈಯೆಸ್ಟ್ ವ್ಯಾಲ್ಯೂಸ್ ಇಲ್ಲ, 4 crore ಆವಾಗ. ಆ ಪೇಂಟಿಂಗ್ ಹೆಸರು ಮಹಿಷಾಸುರ ಅಂತ, ಓಕೆ, ತ್ಯಾಬ್ಜಿ ಮೆಹ್ತಾ ಅಂತ ಯಾರೋ ಬರ್ತದೆ ಪೇಂಟಿಂಗ್, ಅದು ಮಹಿಷಾಸುರ ಅಂತ ಪೇಂಟಿಂಗ್ ಹೆಸರು. ನಾನು ನೋಡ್ತೇನೆ ಪೇಂಟಿಂಗ್, ಹೀಗೆ ನೋಡ್ತೇನೆ ಹೀಗೆ ನೋಡ್ತೇನೆ, ಅದ್ರ ಮಹಿಷನು ಕಾಣಲ್ಲ, ಅದ್ರ ಎತ್ತರು ಮಹಿಷನು ಕಾಣಲ್ಲ, ಅಸುರನು ಕಾಣಲ್ಲ, ಅಲ್ಲಿ ಒಂದೇ ಕಾಣ್ತದೆ ಅವ್ರ ಸಿಗ್ನೇಚರ್ ತ್ಯಾಬ್ಜಿ ಮೆಹ್ತಾ ಅಂತ, ಅದಕ್ಕೆ 4 crore. ಸೊ ಅದಕ್ಕೆ ಮೀನಿಂಗ್ ಕೊಟ್ಟರು ಅವ್ರ ಹೆಸರು ತ್ಯಾಬ್ಜಿ ಮೆಹ್ತಾ. ಅವ್ರ ಪಾಪ ಜನರಿಗೆ ಕನ್ವಿನ್ಸ್ ಮಾಡಿದ್ರು ಇದು ಮಹಿಷಾಸುರ ಇದೆ ಅಂತ, ಸರಿ ಅವ್ರು 4 crore ಕೊಟ್ಟರು. ಸೊ ಆ ರೀತಿ ಲೈಫಿಗೆ ನೀವು ಮೀನಿಂಗ್ ಕೊಡ್ತೀರ ಅಷ್ಟೇ, ನೀವು ಮೀನಿಂಗ್ ಕೊಡೋದು ಲೈಫಲ್ಲಿ ಏನು ಮೀನಿಂಗ್ ಅಂತಿಲ್ಲ. ನಿಮಗೆ ಲೈಫಿಗೆ ಮೀನಿಂಗು, ಆ ಲೈಫ್ ಮೀನಿಂಗ್, ಓ ಲೈಫಲ್ಲಿ ಏನು ಮೀನಿಂಗ್ ಇಲ್ಲಪ್ಪ, ನಾನು ಮೀನಿಂಗ್ ಕೊಡ್ತಂದ ಅರ್ಥ ಆಗೋದೇ ಆತ್ಮಜ್ಞಾನ. ಓಕೆ, ಇದು ಲೈಫ್ ಅಂದ್ರೆ ಒಂಥರ ಪ್ಲೇನ್ ಪೇಪರ್ ಇದಾಗೆ, ಇದೊಂದು ನಿಮಗೆ ಆ್ಯಕ್ಟಿಂಗ್ ಸ್ಟೇಜ್. ಇದು ಇದ್ರಲ್ಲಿ ನಿಮ್ಮನ್ನು ಯಾರು ಬಯಸ್ತಾರೆ, ಯಾರು ಹೊಗಳ್ತಾರೆ, ಅವ್ರು ಹೊಗಳೋರು ನಿಮಗೂ ಹೊಗಳ್ದಲ್ಲ, ತೆಗಳೋರು ನಿಮ್ಮನ್ನು ತೆಗಳೋದಲ್ಲ, ಅವ್ರು ನಿಮ್ಮ ಪಾತ್ರಕ್ಕೆ ಮಾತಾಡ್ತಾರೆ ಅಷ್ಟೇ. ನೀವು ಸಣ್ಣ ಹುಡುಗಿ ಆಗಿದ್ದಾಗ ಎಲ್ಲರೂ ನಿಮ್ಮನ್ನು ತಿರುಗಿ ನೋಡ್ತಾರೆ, ಈಗ ಮುದುಕಿ ಆದರೆ ಯಾರು ನೋಡಲ್ಲ, ಅಯ್ಯೋ ನನ್ನನ್ನು ಯಾರು ನೋಡೋ ಅಂತ ಹೇಳಿದ್ರೆ ಪಾತ್ರ, ಆ ದೇಹ ಬೇರೆ ಆಯ್ತು, ವೇಷ ಬೇರೆ ಆಯ್ತು ಅಷ್ಟೇ, ನನಗೇನಾಗಿಲ್ಲ. ಲೈಫನ್ನು ಏನು ಪರ್ಸನಲ್ ಆಗ್ತಾ ಇವಳು ಹಾಗೆ ಇಲ್ಲ. ಏನು ಅರ್ಥ ಆಗ್ತಿದ್ರಿ, ಎಲ್ಲ ರಿಲೇಷನ್ಶಿಪ್ಗಳು ಅಷ್ಟೇ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಆಯಾ ಪಾತ್ರಗಳು. ಓಕೆ, ಅದನ್ನು ಯಾವುದನ್ನು ಪರ್ಮನೆಂಟ್ ಅಂತ ಹೇಳೋ ಹಾಗೆ ಇಲ್ಲ. ಅರ್ಥ ಆಯ್ತಂದ್ರೆ, ಸೊ ಆಟೋ ರಾಜ ಆಟೋ ಬಿಡ್ತಾನೆ, ಆಟೋ ರಾಜ ಪೈಲಟ್ ಬಿಡ್ತಾನೆ, ವಿಮಾನ ಬಿಡ್ತಾನೆ ಪೈಲಟ್ ರಾಜ. ಸೊ ನಾನು ಆಟೋ ರಾಜ ಅಂತ ಒಂದು ಕುಂಬಳಕಾಯಿ ಅಂತ ಹೇಳ್ಕೊಂಡು ತಿರುಗಾಗಿಲ್ಲ, ನಾನು ಪೈಲಟ್ ಅಂತ ಹೇಳ್ತಿರೋ, ಪೈಲಟ್ 4 ದಿವಸ ಆದ್ಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಪೈಲಟ್ ಕೆಲಸದಿಂದ ಹೋಗುತ್ತೆ, ಆಮೇಲೆ ಸೈಕಲ್ ರಾಜ ಆಗ್ತಾನೆ. ಸೊ ನಿಮ್ಗೆ ಯಾವುದು ಪರ್ಮನೆಂಟ್ ಇಲ್ಲ, ಎಲ್ಲ ಪಾತ್ರಗಳು ಒಂದೊಂದು ಸ್ಟೇಜು, ಒಂದೊಂದು ಆಯಾ ಸ್ವಲ್ಪ ಕಾಲ ಮಾಡಿ ಬಿಡೋದಷ್ಟೇ. ಸೊ ಹಾಗಾಗ್ಬಿಟ್ಟು ಮತ್ತೆ ಆ ಪಾತ್ರಗಳು ಬದಲಾಗ್ತಾ ಇರ್ತವೆ, ಯಾಕಂದ್ರೆ ನಿಮ್ಗೆ ಬೋರ್ ಆಗಬಾರ್ದು ಅಂತ ಪಾತ್ರಗಳು ಬದಲಾಗ್ತಾ ಇರ್ತವೆ, ಯಾಕಂದ್ರೆ ಇಲ್ಲ ಅದೇ ಪಾತ್ರ ಲೈಫ್ ಲಾಂಗ್ ಮಾಡ್ತಾ ಇದ್ರೆ ಬೇರೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಪಾತ್ರಗಳು ಬದಲಾಗ್ತಾ ಇರ್ತವೆ, ಡೈರೆಕ್ಟ್ ಸ್ವಲ್ಪ ಚೇಂಜ್ ರೋಲ್ ಕೊಡ್ತಾರೆ ರೈಟ್. ಸೊ ನಿಮ್ಮ ಎಕ್ಸ್ಪ್ರೆಷನ್ ನೀವು ನಿಮ್ಮನ್ನು ನಾನು ನನ್ನ ಎಕ್ಸ್ಪ್ರೆಷನ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮ್ಮ ಜೀವನದಲ್ಲಿ ದುಃಖ ಯಾವಾಗ ನಿಮ್ಮ ಎಕ್ಸ್ಪ್ರೆಷನ್ ನೀವು ಅಂತ ತಿಳ್ಕೊಂಡಾಗ. ನೀವು ಸ್ಟೇಜ್ ಬಂದಾಗ ಸ್ಟೇಜ್ ಇದ್ದಾಗ ಕಾಣುತ್ತೆ, ನೀವು ಹೋದ್ಮೇಲೆ ಸ್ಟೇಜ್ ಇದೆಯಿಲ್ಲ, ನಿಮ್ಗೆ ಏನ್ ಗೊತ್ತು? ಇನ್ನೊಂದು ಪಾತ್ರ ಸಿಕ್ಕಿರತ್ತಲ್ಲ ಅಲ್ಲ, ಆ ಪಾತ್ರ ಮಾಡಿ, ಆ ಸ್ಟೇಜ್ ಚೇಂಜ್ ಆಯ್ತು, ಸೀನ್ ಚೇಂಜ್ ಆಯ್ತು, ಸ್ಕ್ರೀನ್ ಚೇಂಜ್ ಆಯ್ತು, ಎಲ್ಲ ಚೇಂಜ್ ಆಯ್ತಲ್ಲ, ಅದು ಪರ್ಮನೆಂಟ್ ಏನು ಬಂತು? ಪರ್ಮನೆಂಟ್ ಏನಾದ್ರಿದ್ರೆ ಹೇಳಿ ನನಗೆ. ಹಾಂ, ಫೂಲಿಶ್ನೆಸ್ ಆತ್ಮನು ಆತ್ಮನೇ ಪರ್ಮನೆಂಟ್, ಎರಡೇ ಪರ್ಮನೆಂಟ್ ಲೈಫಲ್ಲಿ, ಒಂದು ಫೂಲಿಶ್ನೆಸ್ ಇಂದ ಆತ್ಮ, ಯಾವುದಿಲ್ಲ ಅಲ್ಲ, ಸ್ಟೇಜ್ ಚೇಂಜ್ ಆಗ್ತಿರ್ತದೆ. ನೀವು ಸಣ್ಣದಾಗಿದ್ದಾಗ ಸ್ಟೇಜ್ ಈಗಿದೆಯಾ, ನೀವು ಈಗಿರೋ ಸ್ಟೇಜ್ ಸ್ವಲ್ಪ ಕಾಲದಲ್ಲಿರುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ನಿಮ್ಮ ಮೂವಿಯಲ್ಲಿ ಹೇಳಬೇಕಾದ್ರೆ ಆ ಮೂವಿಯಲ್ಲಿ ಇರುತ್ತೆ ಸ್ಕ್ರಿಪ್ಟ್, ಸ್ಕ್ರಿಪ್ಟ್ ಇಸ್ ಕಾನ್ಸ್ಟೆಂಟ್. ಅಲ್ಲ, ಅವೆಲ್ಲ ಹೆಸರುಗಳಷ್ಟೇ. ನೀವು ತಾಯಿ ಆಯ್ತಾ, ನಿಮ್ಗೊಂದು ಮಗು ಇದೆ,
ಅಲ್ಲೊಂದು ಹಕ್ಕಿ ಇದೆ, ಅದಕ್ಕೊಂದು ಮಗು ಇದೆ, ಅದು ನಾಯಿ ಇದೆ, ಅದಕ್ಕೊಂದು ಮಗು ಇದೆ, ಏನು ಏನು ಚೇಂಜ್ ಆಯ್ತು ಅಲ್ಲಿ? ನೀವು ಆಶಾ ಹೇಳ್ಕೊಳ್ಳೋದು ಸ್ಕ್ರೀನ್ ಚೇಂಜ್ ಇದೆ, ಚೇಂಜ್ ಸ್ಟೋರಿ ಚೇಂಜ್ ಆಯ್ತಾ? ನಮ್ಮಲ್ಲಿ ಅಲ್ಲೊಂದು ಹಕ್ಕಿ ಒಂದು ಮೊಟ್ಟೆ ಇಟ್ಟಿದೆ, ದಿನ ಒಂದು ತಾಯಿ ಅದಕ್ಕೊಂದು ಮೊಟ್ಟೆಗೆ ಇದು ಕೊಡ್ತದೆ, ನಿಮಗೂ ಅದಕ್ಕೂ ವ್ಯತ್ಯಾಸ ಏನು? ನೀವು ಕೊಡ್ತಾ ಇದ್ದಿಲ್ಲ ಮಗುವಿಗೆ ಇಟ್ಕೊಂಡು ಬಿಸಿ ಮಾಡಿಕೊಂಡು ಸ್ವಲ್ಪ ಹೆದರ್ ಕೊಡ್ತದೆ, ಬೇರೆ ಯಾರು ಬರ್ತಂತ ಹೆದರ್ ಕೊಡ್ತದೆ, ಏನೋ ಮಾಡ್ತದೆ. ಆಯ್ತಾ? ಸೊ ಲೈಫ್ ಅಲ್ಲಿ ಎವ್ರಿಥಿಂಗ್ ಈಸ್ ಇಂಪರ್ಸನಲ್. ಅದ್ರಲ್ಲಿ ನಿಮ್ಗೊಂದು ಎಕ್ಸ್ಪ್ರೆಷನ್ ಮಾಡ್ಲಿಕ್ಕೆ ಒಂದು ಆಕ್ಟ್, ಒಂದು ಅವಕಾಶ ಆಕ್ಟಿಂಗ್ ಮಾಡ್ಲಿಕ್ಕೆ. ಈಗ ಮೂವಿ ಹಾಲಿವುಡ್ ಮೂವಿಯಲ್ಲಿ ಬಾಲಿವುಡ್ ಮೂವಿಯಲ್ಲಿ ನಿಮಗೆ ಆಕ್ಟಿಂಗ್ ಮಾಡ್ಲಿಕ್ಕೆ ಜಾಗ ಕೊಡಲ್ಲ, ಲೈಫಲ್ಲಿ ನಿಮ್ಗೆ ಫ್ರೀ ಆಗಿ ಎಲ್ರಿಗೂ ಒಂದೊಂದು ಅವಕಾಶ ಕೊಟ್ಟಿದ್ದಾರೆ, ಮಾಡ್ಕೊಂಡು ಹೋಗ್ರೆ ಅಂತ. ಅದೇ ನನಗೆ ನಾನೇ ದೊಡ್ಡ ಆಕ್ಟ್ರು, ನಾನೇ ಕುಂಬಳಕಾಯಿ ಅಂತ ಹೇಳಿ ಕೂತ್ಕೊಂಡ್ರೆ ಹೋಗೆ ಅಂತ ಹೇಳ್ತಾರೆ, ಓದಿದ್ದಾರೆ ಇಲ್ಲೇನು ಕ್ಯಾರ್ ಮಾಡಲ್ಲ. ಆಯ್ತು, ನಿನ್ ಸ್ಕ್ರೀನ್ ಈ ರೋಲ್ ಮುಗೀತು, ಇನ್ನೊಂದು ರೋಲ್ ಅಂತ ಹೇಳ್ಕೊಡ್ತಾರೆ. ಸ್ವಲ್ಪ ಸಣ್ಣದಾಗಿದ್ದಾಗ ಹಾಸ್ಪಿಟಲು, ಹಾಸ್ಪಿಟಲಲ್ಲಿ ಬರ್ತೀರಾ, ಆಯ್ತಾ ಹೋಗೋ ಹೋಗುವಾಗ ಹಾಸ್ಪಿಟ್ಲಿಗೆ ಹೋಗಿ ಹೋಗ್ತೀರಾ, ಅಷ್ಟೇ ವ್ಯತ್ಯಾಸ ಏನಿದೆ? ಇದ್ರ ಡಿಟ್ಯಾಚ್ಮೆಂಟ್ ಅಂದ್ರೆ ಏನ್ರಿ ಅಪ್ಪ? ಡಿಟ್ಯಾಚ್ಮೆಂಟ್ ಅಂದ್ರೆ ಏನೋ ಇದೆ, ಅದನ್ನ ಡಿಟ್ಯಾಚ್ ಮಾಡಿದ ಇದ್ದದನ್ನ ಇದ್ದಾಗ ಹೇಳ್ಕೊಂಡ್ರೆ ಡಿಟ್ಯಾಚ್ಮೆಂಟ್ ಇರ್ತದ. ಅದರಲ್ಲಿ ಇರೋದನ್ನ ಇದ್ದಾಗ ನಾವು ತಿಳ್ಕೊಳ್ಳಲ್ಲ, ನಾವು ಬಣ್ಣ ಹಚ್ಕೊಂಡು ತಿಳ್ಕೊಳ್ತೇವೆ. ಅಲ್ಲ, ಅಂಟ್ಕೊಳ್ದೆ ಇರ್ಬೇಕಂತ ಇದ್ದದ್ದು, ನಿಮ್ ದುಃಖ ಆಗದೆ ಇರೋದು ಅಂಟ್ಕೊಂಡದಕ್ಕೆ. ನೀವು ಆದ್ರೆ ಸ್ಪೆಷಲ್ ಆಗಿ ಏನೋ ಮಾಡ್ತಾ ಇದ್ರೆ ನೋಡ್ತಾ ಇದ್ರ, ನೀವು ಅದನ್ನ ಪರ್ಸನಲ್ ಮಾಡ್ಕೊಳ್ತಿದ್ರ. ಆ ರೋಲ್ಗಳು ನಿಮ್ ಮಾತ್ರ, ಎಲ್ರಿಗೂ ಯೂನಿವರ್ಸಲ್ ಅದು, ಎಲ್ರಿಗೂ ಹಾಗೆ ಇದೆ ಅದೇ ರೋಲ್ಗಳು, ಅದೇ ಸ್ಕ್ರಿಪ್ಟ್ ಲೈಫಲ್ಲಿ. ನಿಮ್ಗೆ ನಿಮ್ ಪಾತ್ರಕ್ಕೆ ಪ್ರಾಮುಖ್ಯತೆ, ನೀವು ಕುಂಬಳಕಾಯಿ ಮಾಡ್ತಾ ಇದ್ರೆ ಪಾತ್ರವನ್ನ. ನಾವು ಡಿಟ್ಯಾಚ್ ಮಾಡೋದು ಏನು ಹೇಳ್ತಾಯಿಲ್ಲಪ್ಪ, ನಿಮ್ ಪಾತ್ರ ನೀವು ಕುಂಬಳಕಾಯಿ ಅಲ್ಲ, ಎಲ್ರೂ ಅದೇ ಪಾತ್ರ, ಎಲ್ರೂ ಅದೇ ಕತೆ. ಇಲ್ಲ ನನಗೆ ಮಾತ್ರ ದುಃಖ, ಅಯ್ಯೋ ರಾಮ ಒಳ್ಳೆ ಕತೆ ಆಯ್ತಲ್ಲ, ಎಲ್ರ ಮನೆ ದೋಸೆ ತೂತೇರಿ ಅಪ್ಪ, ಒಂದ್ಲೆ ತೆಗೆದು ಅವ್ರು ಸ್ವಲ್ಪ ಪೌಡರ್ ಗೀರ್ ಹಚ್ಕೊಂಡು ದುಃಖ ತೋರಿಸ್ಕೊಳಲ್ಲ, ನೀವು ಕೂದಲೆಲ್ಲ ಬಿಟ್ಟು ದುಃಖ ಇದೆ ತೋರಿಸ್ಕೊಳ್ತೀರ, ಅಷ್ಟೇ ವ್ಯತ್ಯಾಸ. ನಿಮ್ಮ ಆಕ್ಟಿಂಗ್ ಸ್ವಲ್ಪ ಬೇರೆ. ಅಲ್ಲ, ನಮ್ಮ ರೋಲ್ ಪ್ಲೇ ಮಾಡೋದ್ರಿಗೆ ಅಫೆಕ್ಟ್ ಆಗತ್ತಲ್ವಾ ಎನ್ವೈರನ್ಮೆಂಟ್? ಎಂತ ಎನ್ವೈರನ್ಮೆಂಟ್? ನಮ್ಮ ತಲೆಗಳು. ಅದು ಆಗುತ್ತೆ, ಸರೌಂಡಿಂಗ್ ಎಫೆಕ್ಟ್ ಆಗುತ್ತೆ. ಆಯ್ತಾ? ಅದಕ್ಕೆ ನೀವು ಸರಿಯಾಗಿ ನಿಮ್ಮ ರೋಲ್ ಅರ್ಥ ಮಾಡ್ಕೊಂಡ್ರೆ ಸರೌಂಡಿಂಗ್ ಸರೌಂಡಿಂಗ್ ಎಫೆಕ್ಟ್ ಆಗಿದಾಗ ಎಷ್ಟಾಗುತ್ತೋ ಸ್ಟೇಜ್ ಹಾಳು ಮಾಡದೆ ನನಗೆ ಅದೇ ಅದು ಪಾತ್ರ ಅಂತ ಹೇಳ್ಕೊಂಡು ಪಾತ್ರಕ್ಕೆ ಯಾವ ಎಫೆಕ್ಟು ಆಗುದಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕು. ಅದು ಯಾರಿಗೆ ಯಾರಿಗೆ ಅಲ್ಲ, ಒಂದು ಗುರುಜಿ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಈ ಪ್ರಶ್ನೆ ಯಾರು ಕೇಳ್ತಾ ಇದ್ದೀರಾ? ಅದೇ ನಾನು ಕೇಳ್ತದೆ, ನಿಮ್ಗೆ ಕೇಳ್ತದ ನಿಮ್ಗೆ ನನ್ನ ಪಾತ್ರಕ್ಕ? ಹೌದು ಪಾತ್ರಕ್ಕೇನೆ. ಈಗ 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 ಯಾವ ಪಾತ್ರ ಮಾಡ್ತೀರಿ ನೀವು? ಶಿಷ್ಯ. ಆ ಪಾತ್ರಕ್ಕೆ ಕೇಳಿದ್ರು ನೀವು, ನಾನು ಶಿಷ್ಯ ಅಲ್ಲ, ನಾನು ಸೈಕಿಯಾಟ್ರಿಸ್ಟ್ ಅಂತ ಹೇಳಿದ್ರೆ ನಾನು ಕೇಳಲ್ಲ ನಿಮ್ಮ ಪ್ರಶ್ನೆ. ಸೈಕಿಯಾಟ್ರಿಸ್ಟ್ ನಿಮ್ಮ ಪೇಷಂಟ್ ಬಂದು ಕೇಳ್ತಾರೆ ನಮಗೆ ಏನು ಮಾಡಬೇಕು ಅಂತ ಕೇಳ್ತಾರೆ. ನೀವು ಶಿಷ್ಯ ಅಂತ ಬಂದ ಹೇಳಿ ನಮ್ಮ ಗುರು ಪಾತ್ರ ಇದ್ರೆ ಶಿಷ್ಯರಿಗೆ ಪಾತ್ರ ಹೇಳ್ತಾ ಇದ್ದಾರೆ. ನೀವು ಇಲ್ಲೆಲ್ಲ ನಾನು ಶಿಷ್ಯ ಆಗಿ ಬಂದದಲ್ಲ, ನಾನು ಆಶಾದೇವಿಯಾಗಿ ನಿಮ್ಮ ಇದನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಬಂದಿದ್ದೆ, ನ್ಯೂಸ್ ರಿಪೋರ್ಟರ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಾನು ಕೇಳೋಕ್ಕಾಗಲ್ಲ. ಸೋ ಆಲ್ ದಿಸ್ ಲರ್ನಿಂಗ್ ಈಸ್ ಟು ದ ಪಾತ್ರ. ಪಾತ್ರ ಅಂತ ಪಾತ್ರ ತಾರಿ ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾನೆ ಅವನಿಗೆ. ಪಾತ್ರ ಒಂದು ಡಮ್ಮಿ, ಆ ಪಾತ್ರಧಾರಿ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾನೆ ಪಾತ್ರ ನಾನು ಅಂತ. ಪಾತ್ರಧಾರಿಗೆ ಟೀಚಿಂಗ್ ಇಸ್ ಪಾತ್ರಧಾರಿಗೆ. ಪಾತ್ರಧಾರಿ ಶುದ್ಧ ಚೈತನ್ಯ ಅಂತ ಗೊತ್ತಿತ್ತ ನಿಮ್ಗೆ? ಶುದ್ಧ ಚೈತನ್ಯ ಇಲ್ಲಿ ಯಾಕೆ ಬಂದ್ರಿ? ಅಂದ್ರೆ ಪಾತ್ರಕ್ಕೆ ಆ ಪಾತ್ರಧಾರಿ ಪಾತ್ರದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಇದೇ ಪಾತ್ರ ನಾನು ಅಂತ ತಿಳ್ಕೊಂಡಿದ್ದಾನೆ ಅವನಿಗೆ ಬಿಡಿಸೋದು. ಏ ನೀನು ಪಾತ್ರ ಪಾತ್ರ ಕಣ ಎಲ್ಲ ಕಣಯ್ಯ, ನೀನು ಆಟೋ ರಾಜ ಅಲ್ಲ, ಡ್ರೈವರ್ ಪೈಲಟ್ ರಾಜ ಅಲ್ಲ, ನೀನು ಬರೀ ರಾಜ ಅಂತ ತಿಳ್ಕೊಳಂತ ಪಾತ್ರವನ್ನು ಭಾಳ ಸೀರಿಯಸ್ ಆಯ್ತು. ನಾನು ಇದೇ ಪಾತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು, ನೀವು ಪಾತ್ರ ಆಗ್ಬಿಟ್ಟಿದ್ರೆ ಪಾತ್ರ ದಾರಿ ತಿಳ್ಕೊಬೇಕು, ಅವಾಗ ಏನಾಗುತ್ತೆ ಲೈಫ್ ಭಾಳ ಸ್ಮೂತ್ ಆಗುತ್ತೆ. ನೆಕ್ಸ್ಟ್
ಪಾತ್ರ ಚೇಂಜ್ ಆಗುತ್ತೆ ನಿಮಗೆ, ಇನ್ನೊಂದು ಸ್ವಲ್ಪ ಏಜ್ ಆಗ್ತದೆ ಇನ್ನೊಂದು ಪಾತ್ರ ಚೇಂಜ್ ಬರ್ತದೆ, ಇನ್ನೊಂದು ಸ್ವಲ್ಪ ಏಜ್ ಆಗ್ತದೆ ಇನ್ನೊಂದು ಪಾತ್ರ ಬರ್ತದೆ. ಸೊ ಆ ಪಾತ್ರಗಳು ಚೇಂಜ್ ಆಗ್ತವೆ, ನಾನು ಪಾತ್ರಧಾರಿಗೆ ಏನೂ ಆಗಿಲ್ಲ, ನಾನು ಅನ್ನೋದಕ್ಕೆ ಏನಾಗಿಲ್ಲ, ಶುದ್ಧರಾಮ ಏನಾಗಿದೆ ಅಂತ ತಿಳ್ಕೊಳ್ಳಿ ಆತ್ಮಜ್ಞಾನ. ಸರಿನಾ? ಎಕ್ಸ್ಪ್ರೆಷನ್ಗೂ ಎಕ್ಸ್ಪ್ರೆಷನ್ ಮಾಡೋ ವ್ಯತ್ಯಾಸ ಗೊತ್ತಾಯ್ತಾ? ಅರ್ಥ ಇದೇನ್ರಿಪ್ಪ? ಆಗಿತ್ತಾ ಇಲ್ಲ? ನಾವು ಅಂದ್ರೆ ಯಾರು ಅಂತ ಪ್ರಶ್ನೆ. ಸೊ ನಾನು ಅನ್ನೋದು ನಿಮ್ಮಲ್ಲಿ ಯಾವಾಗಲೂ ಚೇಂಜ್ ಆಗಿದೆಯಾ? ನೀವಿದ್ರ 10 ವರ್ಷ ಕೆಳಗೆ ಇಲ್ಲ, 10 ವರ್ಷ ಕೆಳಗಡೆ ಇದ್ದ ನಾನು ಈಗಿಲ್ಲ. ಅಲ್ಲಿ ನೀವಿದ್ರೆ ಇಲ್ಲೋ ಇದ್ದೆ. ದೇಹ ಇತ್ತಾ? ದೇಹ ಅದೇ ದೇಹ ಇತ್ತಾ? ಅದೇ ಮನಸ್ಸಿತ್ತ? ಅದೇ ಬುದ್ಧಿ ಇತ್ತ? ಹಾಗೆ ಏನಿತ್ತು? ನಾನು ಮಾತ್ರ ಇತ್ತು, ಅದೇ ಪಾತ್ರಧಾರಿ. ದೇಹ ಎಲ್ಲ ವೇಷ, ಆ ವೇಷ ಬದಲಾಗ್ತಾ ಹೋಯ್ತು. ಆಯ್ತಾ? ನೀವು ವೇಷ ಬದಲಾಗ್ತಾ ಇದೆ ಅಂತ ಮರೀತು ಆ ವೇಷವೇ ನಾನು ಅಂತ ಹೇಳೋದಕ್ಕೆ ಏನು ಅಷ್ಟು ಸುಲಭ ಹೋಗಲ್ಲ ಅಂತ ಹೇಳ್ತೀರ. ಆ ವೇಷಕ್ಕೂ ನಿಮಗೂ ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತೇನೆ ಅಂತ ನಾನು ಪ್ರಶ್ನೆ ಕೇಳ್ತೇನೆ. ಕನ್ಫ್ಯೂಸ್ ಮಾಡ್ಕೊಳೋದು ಏನಿದೆ ಅಲ್ಲಿ ಅಂತ? ಏನ್ರಿ ಕ್ಲಿಯರ್ ಅಲ್ರಿ? ಏನು ಡೌಟ್ ಇದೆಯಾ ನಿಮ್ಗೆ? ಏನು ಡೌಟ್ ಇದೆಯಂದ್ರೆ ಏನಿಲ್ಲ. ಓಕೆ, ಇದು ಕಂಪ್ಲೀಟ್ಲಿ ಇಂಪರ್ಸನಲ್ ಪ್ರೊಸೆಸ್. ಓಕೆ, ಆ ಇಂಪರ್ಸನಲ್ ಪ್ರೊಸೆಸ್ಸಲ್ಲಿ ನೀವು ಪರ್ಸನಲ್ ನಾನು ಅಂತ ಬೆಳ್ಕೊಂಡಿದ್ದೀರಾ, ಪರ್ಸನ್ ಲೈ. ಓಕೆ, ಅದು ಸುಳ್ಳು. ಅಲ್ಲಿ ಪರ್ಸನ್ ಲೈ ಅನ್ನೋದು ಏನು ಇಲ್ಲ. ಆಯ್ತಾ? ಆ ಇಂಪರ್ಸನಲ್ ನಾನು ನಾನು ಅಂತ ಹೇಳ್ತಿಲ್ಲ, ಅದು ಇಂಪರ್ಸನಲ್ಲು, ಪರ್ಸನಲ್ ಅಲ್ಲ ಅದು. ನೀವು ನಾನು ಅಂತ ಹೇಳ್ತೀರ, ನಾನು ನಾನು ಅಂತ ಹೇಳ್ತೀರ, ಅವ್ರು ನಾನು ಅಂತ ಹೇಳ್ತಾರೆ, ಅದೆಲ್ಲ ಒಂದೇ ಒಂದು ನಾನು. ಅದು ಪರ್ಸನಲ್ ಅಲ್ಲ, ಅದು ಇಂಪರ್ಸನಲ್ಲು, ಅದೇ ಭಗವಂತ, ಅದೇ ಬ್ರಹ್ಮನು. ನೀವು ನಾನು ಅಂತ ಹೇಳ್ತಿಲ್ಲ, ಪರ್ಸನಲ್ ನಾನು ಸುಳ್ಳು. ಆ ವೇಷವನ್ನೇ ನಾನು ಅಂತ ಹೇಳಿದಾಗ ಪರ್ಸನಲ್ ನಾನು ಮಾಡಿಬಿಡ್ತೀರಾ? ಅರ್ಥ ಆಗಿದೆಯಾ? ಸರಿ ಅಂದ್ರೆ ಈಗ ನೀವು ನಾನು ಅಂತ ಹೇಳ್ತಿರಲ್ಲ, ಯಾವುದಕ್ಕೆ ನಾನು ಅಂತ ಹೇಳ್ತೀರ ಹೇಳಿ? ನನಗೆ ಆತ್ಮ, ನನಗೆ ಅಜ್ಞಾನ ಹೋಗಿಲ್ಲ ಅಂತ ಹೇಳಿದ್ರೆ ಯಾವ ನಾನು ಹೇಳ್ತೀರ ನೀವು? ನನಗೆ ಅಜ್ಞಾನ ಇದೆ ಅಂತ ಹೇಳಿದ್ರೆ ಯಾವ ನಾನು ಹೇಳ್ತೀರಾ? ಉಷಾ, ಮನಸ್ಸಿಗೆ ಎಂತ ಅಜ್ಞಾನ? ಮನಸ್ಸು ಒಂದು ಇನ್ಸ್ಟ್ರೂಮೆಂಟು. ನಿಮ್ಮ ಕಾರಿಗೆ ಏನೋ ಬುದ್ಧಿ ಇದೆಯಾ? ಮತ್ತೆ ಯಾರಿಗೆ ಹೇಳ್ತೀರ ನೀವು? ಪಾತ್ರ ನೀವು ಮಾಡ್ತಾ ಆಕ್ಟಿಂಗ್ ಇದೆಯಪ್ಪ, ಪಾತ್ರಕ್ಕಿಂತ ಜೀವ ಇದೆ. ಅಮಿತಾಭ್ ಬಚ್ಚನ್ ಒಂದು ಭಿಕ್ಷುಕನ ಪಾತ್ರ ಮಾಡ್ತಾನೆ, ಪೊಲೀಸ್ ಪಾತ್ರ. ಭಿಕ್ಷುಕನ ಪಾತ್ರಕ್ಕೆ ಅಂತ ಹೇಳಿದ್ರೆ ಭಿಕ್ಷುಕನ ಪಾತ್ರಕ್ಕೆ ಏನಾದ್ರು ಹೇಳಿಕ್ಕಾಗತ್ತ? ಭಿಕ್ಷುಕನ ಪಾತ್ರದಾರಿ ಹೇಳ್ಬೋದು. ಹಾಂ, ಅಲ್ಲ, ಭಿಕ್ಷುಕನ ಪಾತ್ರಕ್ಕೆ ಏನು ಹೇಳೋಕ್ಕಾಗತ್ತೆ? ಭಿಕ್ಷುಕನ ಪಾತ್ರದಾರಿ ಹೇಳ್ಬೋದು, ಅಯ್ಯ ನೀನು ಪಾತ್ರ ಮಾಡ್ತಿದ್ಯಪ್ಪ, ಸ್ವಲ್ಪ ಕೇರ್ಫುಲ್ ಆಗಿರು ಅಂತ ಹೇಳ್ಬೋದು ಅಷ್ಟೇ. ಸೊ ಅಜ್ಞಾನ, ಅಜ್ಞಾನ ಇದೆ ನನಗೆ, ಅಜ್ಞಾನ ಇದೆ ಅಂತ ಯಾರು ಯಾರಿಗೆ ಹೇಳ್ತೀರಿ ನೀವು? ನನಗೆ ಅಜ್ಞಾನ ಇದೆ ಅಂತ ಯಾರಿಗೆ ಹೇಳ್ತಿದ್ರಾ ಹೇಳಿ? ಅಲ್ಲ, ಅದು ಯಾರಿಗೆ ಅಲ್ಲ ಪ್ರಶ್ನೆ. ನೀವು ನಾನು ಪ್ರಶ್ನೆ ನಾನು ಯಾವಾಗಲೂ ಹೇಳೋದು ಪ್ರಶ್ನೆ ಯಾರಿಗೆ, ಯಾರಿಗೆ, ಯಾರಿಗೆ ಅಂತ. ನನಗೆ ಅಂದ್ರೆ ಯಾರಿಗೆ? ನನ್ನಲ್ಲಿ ಎರಡು ಭಾಗ ಇದೆ, ಬದಲಾಗುವ ನಾನು, ಬದಲಾಗದಿರೋ ನಾನು. ಸೊ ಇದ್ರಲ್ಲಿ ನೀವು ಯಾರು? ಅದಕ್ಕೇನು ಆಗೇ ಇಲ್ಲ, ಅದಕ್ಕೆ ಅಜ್ಞಾನ ಇಲ್ಲ, ಜ್ಞಾನ ಇಲ್ಲ, ಪಾಪ ಪೆದ್ದು ಪೆದ್ದಾಗಿದೆ ಅದು. ಬದಲಾಗ್ತಿರೋ ನನಗೆ ಅಜ್ಞಾನ ಏನಿದೆ? ಬದಲಾಗ್ತಿರೋ ನಾನು ಕ್ಷಣಕ್ಕೆ ಬದಲಾಗ್ತಿರೋ ಪಾತ್ರ. ನಿನ್ನೆ ಇದ್ದ ಹುಷ ಇವತ್ತಿಲ್ಲ, ಇವತ್ತಿರೋ ಹುಷ ನಾಳೆ ಇಲ್ಲ. ಅಲ್ಲಿ ಒಂದು ಅಜ್ಞಾನದಲ್ಲಿ ನಾನು ಅಂತ ಒಂದು ಏನೋ ಇದೆ ಅಂತ ನೀವು ಕಲ್ಪನೆ ಮಾಡ್ಕೊಳ್ತೀರ ಅಷ್ಟೇ, ಅಂಥದ್ದು ಏನು ಇಲ್ಲ. ಸರಿನಾ? ಈಗ ಇನ್ನೊಂದು ಹೇಳ್ಬೇಡಿ, ಇನ್ನೊಂದು ಯೋಚನೆ ಅರ್ಥ ಮಾಡ್ಕೊಳ್ಳಿ. ನೀವು ನಾನು ಅಂತ ಹೇಳ್ತಿಲ್ಲ, ನಾನು ಅಂತ ಹೇಳ್ತಿಲ್ಲ, ಅದು ಎಕ್ಸ್ಪ್ರೆಷನೋ, ಅದು ಎಕ್ಸ್ಪ್ರೆಸ್ ಮಾಡುವನೋ?
ಈಗ ನಾನು ಊಟ ಮಾಡಿದೆ ಅದೇನದು ನಾನು ಊಟ ಮಾಡಿದೆ ಏನು ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಸ್ ಮಾಡೋನು ಏನ್ರಿ ನಾನು ಊಟ ಮಾಡಿದೆ ಅದ್ರ ಏನು ಎಕ್ಸ್ಪ್ರೆಷನ್ ಈ ನಾನು ಊಟ ಮಾಡಿದೆ ಅಂತ ಹೇಳಿದಲ್ಲ ಅದು ಏನದು ಎಕ್ಸ್ಪ್ರೆಷನು ಎಕ್ಸ್ಪ್ರೆಸ್ ಮಾಡುವನು ಹೋಗ್ಲಿ ಊಟ ಅನ್ನೋದು ಎಕ್ಸ್ಪ್ರೆಷನಾ ಹಾ ಮಾಡಿದೆ ಅನ್ನೋದು ಎಕ್ಸ್ಪ್ರೆಷನಾ ಸೊ ನಾನು ಅನ್ನೋದು ಇಲ್ಲೇ ಕನ್ಫ್ಯೂಷನ್ ನಿಮ್ಮ ಬಾಯಲ್ಲಿ ಥಾಟ್ಸ್ ಏನು ಬರ್ತಾವೆ ಎಲ್ಲ ಎಕ್ಸ್ಪ್ರೆಷನ್ಗಳೇ ಸೊ ನಾನು ಅನ್ನೋ ಥಾಟ್ ಕೂಡ ಎಕ್ಸ್ಪ್ರೆಷನೇ ಆ ನಾನು ಅನ್ನೋ ಥಾಟ್ ಎಕ್ಸ್ಪ್ರೆಷನ್ ಅನ್ನೋ ನಿಜವಾಗ ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಡ್ತೀನಿ ನೀವು ಅಷ್ಟೇ ಯು ಅಂಡರ್ಸ್ಟ್ ಐ ಆಮ್ ಸೇಯಿಂಗ್ ಐ ಏಟ್ ಫುಡ್ ವಾಟ್ ಈಸ್ ದಿಸ್ ಸೆಂಟೆನ್ಸ್ ಇಸ್ ಇಟ್ ಎಕ್ಸ್ಪ್ರೆಷನ್ ಆರ್ ದ ಎಕ್ಸ್ಪ್ರೆಸರ್ ಎಕ್ಸ್ಪ್ರೆಷನ್ ಹೂ ಇಸ್ ದ ಎಕ್ಸ್ಪ್ರೆಸರ್ ಐ ಈಸ್ ನಾಟ್ ಎಕ್ಸ್ಪ್ರೆಸ್ ಐ ಈಸ್ ಆಲ್ಸೋ ಎಕ್ಸ್ಪ್ರೆಷನ್ ಇಟ್ಸ್ ಎ ವರ್ಡ್ ಥಾಟ್ ಐ ಏಟ್ ಫುಡ್ ಈಸ್ ಎ ಥಾಟ್ ಎಕ್ಸ್ಪ್ರೆಸ್ಡ್ ದಟ್ಸ್ ಆಲ್ಸೋ ಎಕ್ಸ್ಪ್ರೆಷನ್ ಸೊ ಫುಡ್ ಆ್ಯಂಡ್ ಏಟ್ ಇಸ್ ಯು ಡೋಂಟ್ ಹ್ಯಾವ್ ಕನ್ಫ್ಯೂಷನ್ ಬಟ್ ಐ ಯು ಆರ್ ಕನ್ಫ್ಯೂಸಿಂಗ್ ಆಸ್ ದಿ ಎಕ್ಸ್ಪ್ರೆಸರ್ The one who ate the food is not that ನೀವ್ ಏನ್ ಮಾಡ್ತೀರಿ ಎಕ್ಸ್ಪ್ರೆಷನ್ ಮತ್ತೆ ಎಕ್ಸ್ಪ್ರೆಸರ್ ಅನ್ನ ಕನ್ಫ್ಯೂಸ್ ಮಾಡ್ಕೊಡ್ತೀರಾ ನೀವು ನಾನು ಊಟ ಮಾಡಿದೆ ಅಂತ ಹೇಳಿದ್ರೆ ನಾನು ಅಂತ ಹೇಳ್ತಿಲ್ಲ ಅದು ನಾನು ಅನ್ನೋದು ಅದು ಎಕ್ಸ್ಪ್ರೆಸರ್ ಅಂತ ಕನ್ಫ್ಯೂಸ್ ಮಾಡಿದಿರಾ ನಿಮ್ ಬಾಯಲ್ಲಿ ನಾನು ಒಂದು ಶಬ್ದ ಬಂದ್ಕೊಡ್ತೀವಿ ಎಕ್ಸ್ಪ್ರೆಸ್ಡ್ ಅದು ಎಕ್ಸ್ಪ್ರೆಷನ್ ಅದು ಎನಿ ಥಾಟ್ ಆರ್ ಫೀಲಿಂಗ್ ಈಸ್ ಎಕ್ಸ್ಪ್ರೆಷನ್ ನಾಟ್ ಯು ಸೊ ಯು ಆರ್ ಯು ಆರ್ ಕ್ಲಿಯರ್ ದ ಫುಡ್ ಇಸ್ ನಾಟ್ ಮೀ ದ ಟೇಬಲ್ ಇಸ್ ನಾಟ್ ಮೀ ಯು ಆರ್ ಕ್ಲಿಯರ್ ನೀವು ಒಂದೇ ಒಂದು ಕನ್ಫ್ಯೂಸ್ ಇರೋದು ಐ ಅಲ್ಲಿ ಕನ್ಫ್ಯೂಸ್ ಇರೋದು ನಾನು ಒಂದಲ್ಲಿ ಆ ಎಕ್ಸ್ಪ್ರೆಷನ್ ಅನ್ನ ಯು ಆರ್ ಕನ್ಫ್ಯೂಸಿಂಗ್ ಆಸ್ ಎಕ್ಸ್ಪ್ರೆಸರ್ ದ ಆಬ್ಜೆಕ್ಟ್ ಆಸ್ ಸಬ್ಜೆಕ್ಟ್ ಮಾಡಿ ಹಾಗೆ ಅಲ್ಲ ಇವ್ ನಾನು ಅಂತ ಹೇಳಿದ್ರು ಅದು ನಾನು ನಿಮ್ದು ವ್ಯಕ್ತಿ ಎಕ್ಸ್ಪ್ರೆಷನ್ ನಿಮ್ದು ಆ ನಾನು ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಅದು ನೀವಲ್ಲ ಆ ಎಕ್ಸ್ಪ್ರೆಸ್ ಮಾಡ್ತಾ ಇರೋ ನೀವು ಅದು ಯಾವುದು ಅಲ್ಲ ಇದು ಅರ್ಥ ಆಯ್ತಾ ನಿಮ್ಗೆ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಎಸ್ ಸರ್ ನೋ ಐ ಡ್ರಿಂಕ್ ಎ ಕಪ್ ಆಫ್ ಕಾಫಿ ನಾನು ಕಪ್ ಆಫ್ ಕಾಫಿ ಅಂತ ಕುಡಿದೆ ದಿಸ್ ಕಪ್ ಆಫ್ ಕಾಫಿ ಯು ನೋ ಆಸ್ ಅ ಆಬ್ಜೆಕ್ಟ್ ಓಕೆ ಡ್ರಿಂಕ್ ಇಸ್ ಆಲ್ಸೋ ಆಕ್ಷನ್ ಐ ಯು ಥಿಂಕ್ ಇಟ್ಸ್ ಮೀ ಇಟ್ ಇಸ್ ನಾಟ್ ಐ ಈಸ್ ಎ ಎಕ್ಸ್ಪ್ರೆಷನ್ ಆಫ್ ಎನ್ ಆಕ್ಷನ್ ಯು ಆರ್ ಕನ್ಫ್ಯೂಸಿಂಗ್ ದಟ್ ಆಸ್ ಯು ಅರ್ಥ ಆಯ್ತಂತೆ Body is an object. Yeah, mind. Okay, one who is expressing about is not an object, is the subject. All objects are nothing but roles or actions. So you can never speak about the subject, you can only speak about the object. Okay. So when I say I, that's also an object. And throughout your life, you are confusing the I as a subject and messing up your life. The changing I. That particular role, yes. How can the role be you? Impossible. Nimma jeevanadre ayyo nan life e dukkha. Andre yav life nanna life andre yav life nimma life special life a kumbalkai na. ನನ್ನ ಲೈಫ್ ಅಂದ್ರೆ ಏನು ಲೈಫ್ ನಿಮ್ಮದು ಯಾವ ಪಾರ್ಟ್ ಆಫ್ ಲೈಫ್ ನಿಮ್ದು ಏನು ನೋಡೋಣ ನೀವು ನನ್ನ ಲೈಫ್ ಅಂದ್ರೆ ಯಾವ ಲೈಫ್ ಹೇಳಿ ನನಗೆ
ಅಲ್ಲಿ ನಿಮ್ಮ ಲೈಫ್ ಏನು ಸ್ಪೆಷಲು? ನಿಮ್ಮ ಲೈಫಲ್ಲಿ ಏನಿದೆ ಆ ನಾಯಿ ರಸ್ತೆ ನಾಯಿ ಲೈಫಲ್ಲಿ ಅಷ್ಟೇ ಇರೋದು. ನಿಮ್ಗೆ